ನಮಸ್ಕಾರ ಆತ್ಮೀಯ ಪ್ರಿಯ ವೀಕ್ಷಕರೇ ದಸರಾ ವೈಭವ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಗುರುಪ್ರಸಾದ್ ವೀಕ್ಷಕರೇ ದಸರಾದ ನವರಾತ್ರಿಯ ನಾಲ್ಕನೇ ದಿನ ಇವತ್ತು ಈ ನಾಲ್ಕೂ ದಿನಗಳಲ್ಲಿಯೂ ಕೂಡ ನಿಮಗೆ ಪ್ರತಿದಿನ ಒಬ್ಬೊಬ್ಬ ವಿಚಾರವಂತರನ್ನು ಮತ್ತು ಸ್ತ್ರೀ ಶಕ್ತಿಯನ್ನು ಪರಿಚಯ ಮಾಡುವಂತಹ ಕಾರ್ಯಕ್ರಮ ನಮ್ಮ ಅಮೋಘ ಅಮೋಘಟಿವಿಯದಾಗಿತ್ತು ಸೊ ಇವತ್ತು ನಾವು ದೇವಿ ಮಹಾತ್ಮೆಯನ್ನು ದೇವಿ ಪುರಾಣವನ್ನು ದುರ್ಗಾಶಕ್ತಿಯ ಬಗ್ಗೆ ಕಥನಗಳನ್ನು ತಿಳ್ಕೊಳ್ತಾ ಇದ್ದೀವಿ ಅಂದರೆ ಆಕೆ ಸಂಕಷ್ಟದಲ್ಲಿದ್ದಂತಹ ಜನರನ್ನು ಹೇಗೆ ಪಾರು ಮಾಡಿದಳು ರಾಕ್ಷಸರನ್ನು ಹೇಗೆ ವಧಿಸಿದಳು ಅನ್ನುವಂತಹ ಪುರಾಣ ಕಥೆಗಳನ್ನೆಲ್ಲ ನಾವು ತಿಳ್ಕೊಳ್ತಾ ಇದ್ದೀವಿ ಅದೇ ಈ ಮನುಕುಲಕ್ಕೆ ರಾಕ್ಷಸನ ರೂಪದಲ್ಲಿ ಬಂದಂತಹ ಈ ಕೊರೋನಾ ಸುರ ಈತನನ್ನು ಸಂಹಾರ ಮಾಡೋದಕ್ಕೆ ಅದೆಷ್ಟು ಜನ ದೇವಿಯರು ಕಷ್ಟಪಟ್ಟರು ನಮ್ಮ ಕಣ್ಣು ಮುಂದೆನೆ ನಮ್ಮ ದೇವತೆಗಳಾಗಿ ನಿಂತರು ಅಂತಹ ಆರೋಗ್ಯ ಕ್ಷೇತ್ರದ ಇಬ್ಬರು ದೇವಿಯರನ್ನು ನಿಮ್ಮ ಮುಂದೆ ಪರಿಚಯಿಸ್ತಾ ಇದ್ದೀನಿ ಎಸ್ ಶುಶ್ರೂಷಕಿಯರಾಗಿ ದಾದಿಗಳಾಗಿ ನರ್ಸ್ಗಳಾಗಿ ಸಿಸ್ಟರ್ಗಳಾಗಿ ನಮ್ಮ ಆರೋಗ್ಯ ಸೇವೆಯನ್ನು ಕೊಟ್ಟಂತಹ ನಮಗೆ ಆರೋಗ್ಯ ರಕ್ಷಣೆಯನ್ನು ಕೊಟ್ಟಂತಹ ಆರೋಗ್ಯ ಭಾಗ್ಯವನ್ನು ಕೊಟ್ಟಂತಹ ಇಬ್ಬರು ಅತಿಥಿಗಳು ಇವತ್ತು ಈ ನವರಾತ್ರಿ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಹಾಜರಾಗಿದ್ದಾರೆ ಮೊದಲನೇದಾಗಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ನಮಸ್ಕಾರ ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲನೇದಾಗಿ ಆಶಾ ಅವರು ನಮ್ಮ ಜೊತೆ ಅಮೋಕ್ ಟಿ ವಿ ಸ್ಟುಡಿಯೋದಲ್ಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಹಾಗೆ ವಿದ್ಯಾ ಅವರು ನಮ್ಮ ಜೊತೆ ಇದ್ದಾರೆ ತುಮಕೂರು ಜಿಲ್ಲಾ ಆಸ್ಪತ್ರೆಯ ಐ ಸಿ ಯು ವಿಭಾಗದಲ್ಲಿ ಇವರಿಬ್ಬರು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಸಾಕಷ್ಟು ದಿನಗಳಿಂದ ಆರೋಗ್ಯ ಸೇವೆಯನ್ನು ನೀಡುತ್ತಾ ಇದ್ದಾರೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ನಿಮಗೆ ಕಾರ್ಯಕ್ರಮಕ್ಕೆ ಎಸ್ ಆರೋಗ್ಯ ಅಂದ ತಕ್ಷಣ ನಮಗೆ ಎಲ್ಲಿಯೂ ದುಡ್ಡು ಕೊಟ್ಟರೆ ಖಂಡಿತ ಸಿಗೋದಿಲ್ಲ ಎಷ್ಟೇ ಆಸ್ತಿ ಅಡ ಇಡ್ತೀವಿ ಎಷ್ಟೇ ನಾವು ಖರ್ಚು ಮಾಡ್ತೀವಿ ಏನೇ ಮಾಡ್ತೀವಿ ಅಂದರೂ ಕೂಡ ಆರೋಗ್ಯ ಅನ್ನುವಂಥದ್ದು ಕಣ್ಣಿಗೆ ಕಾಣದಂತಹ ಒಂದು ಅದು ಅಗೋಚರ ಬಟ್ ನೀವು ಕೆಲಸ ಮಾಡುವಂಥ ಜಾಗ ಇದೆಯಲ್ಲ ಅಂದರೆ ತುಮಕೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ನೀವು ಅರೆಕಾಲಿಕ ಉದ್ಯೋಗಿಗಳಾಗಿ ಜಾಯ್ನ್ ಆಗಿದ್ದೀರಿ ಒಂದು ದೊಡ್ಡ ಮಟ್ಟದ ಜವಾಬ್ದಾರಿ ಅಂತ ಅನಿಸುತ್ತೆ ಬಹುಶಃ ನಾನು ವಿದ್ಯಾವರಿಂದ ಆರಂಭ ಮಾಡ್ತೀನಿ ದೊಡ್ಡ ಮಟ್ಟದ ಜವಾಬ್ದಾರಿ ನಿಮಗೆ ಐ ಸಿ ಯು ಅಂತಂದರೆ ಇಂಟೆನ್ಸಿವ್ ಕೇರ್ ಯೂನಿಟ್ ಅಂತ ಹೇಳ್ತೀವಿ ಜೀವ ಉಳಿಸ್ಕೊಳ್ಳುವಂಥದ್ದು ಅಥವಾ ಜೀವ ಹೋಗುವಂಥದ್ದು ಎರಡೂ ಈ ಒಂದು ಕತ್ತಿಯ ಹಲಗು ಈ ಕಡೆ ಬಿದ್ದರೆ ಜೀವ ಉಳಿಯುತ್ತಪ್ಪ ಈ ಕಡೆ ಆದರೆ ಜೀವ ಹೋಗುತ್ತಪ್ಪ ಅನ್ನುವಂಥ ದೊಡ್ಡ ಸಂದಿಗ್ಧ ಪರಿಸ್ಥಿತಿ ಹೆವಿ ಟೆನ್ಷನ್ನು ಐ ಸಿ ಯುನಲ್ಲಿ ಯಾರಾದರೂ ಅಡ್ಮಿಟ್ ಆಗಿದ್ದಾರೆ ನಮ್ಮವರು ಅಂದರೆ ಹೊರಗಡೆ ಇದ್ದವ್ರಿಗೆಲ್ಲ ಟೆನ್ಷನ್ನು ಒಳಗಡೆ ಇದ್ದವ್ರ ಪರಿಸ್ಥಿತಿ ಹೇಗೆ ಅಂತ ನಿಮ್ಮ ಪರಿಸ್ಥಿತಿ ಹೇಗಿರುತ್ತೆ ಒಳಗಡೆ ಹಾಂ ಸರ್ ಅದು ನೀವೇ ಹೇಳಿದ್ರಿ ಜೀವ ಉಳಿಸುವಂಥದ್ದು ಜೀವ ಹೋಗುವಂಥದ್ದು ಅಂದರೆ ಪೇಷೆಂಟ್ ಪೇಶೆಂಟ್ ಅಟೆಂಡರ್ ಇಬ್ಬರದು ಒಂದು ಏನಿರುತ್ತೆ ಮನಸ್ಥಿತಿನ ಬ್ಯಾಲೆನ್ಸ್ ಮಾಡೋದು ಡಾಕ್ಟರ್ಸ್ ಆಗಲಿ ನರ್ಸಸ್ಗಾಗಲಿ ಅವ್ರಿಬ್ರ ಮೇಲೆ ಇರುತ್ತೆ ಜೀವ ಹೋಗುತ್ತೆ ಅಂತ ಹೇಳೋದು ಅವ್ರಿಗೆ ಡಿಪೆಂಡ್ ಆಗಿರುತ್ತೆ ಉಳಿಯುತ್ತೆ ಅಂತ ಹೇಳೋದು ಅವ್ರಿಗೆ ಡಿಪೆಂಡ್ ಆಗುತ್ತೆ ಎರಡೂನು ಹೇಳೋದು ತುಂಬಾ ಕಷ್ಟ ಉಳಿಯುತ್ತೆ ಅಂತ ಹೇಳ್ತೀವಿ ಐಸಿಯು ನಲ್ಲಿ ಯಾವುದಕ್ಕೂ ಗ್ಯಾರಂಟಿ ಕೊಟ್ಟಿರಲ್ಲ ಬಟ್ ಲಕ್ಕಿಲಿ ಅವನು ವಾಸಿಯಾಗಿ ಹೋಗಿರ್ತಾನೆ ಇಲ್ಲ ಉಳಿಯಲ್ಲ ಅಂತ ಹೇಳಿರ್ತೀವಿ ಉಳಿತಾರೆ ಅಂತ ಹೇಳಿರ್ತೀವಿ ಡೆತ್ ಆಗಿ ಹೋಗಿರ್ತಾನೆ ರೀಸನೇ ಗೊತ್ತಿರಲ್ಲ ಅಂಥದೆಲ್ಲ ಫೇಸ್ ಮಾಡ್ತೀವಿ ಕೌನ್ಸಿಲಿಂಗ್ ಮಾಡ್ತೀವಿ ಮ್ಯಾಕ್ಸಿಮಮ್ ನಮ್ಮಲ್ಲಿ ಎಷ್ಟು ಟ್ರೀಟ್ಮೆಂಟ್ ಇದೆಯೋ ಅಷ್ಟು ಕೊಡ್ತೀವಿ ಮೋರ್ ದ್ಯಾನ್ ಅದಕ್ಕಿಂತ ಎಮೋಷನಲ್ ಸಪೋರ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಪ್ರತಿಯೊಬ್ಬ ಮನುಷ್ಯ ಆಗಿರ್ಲಿ ಪೇಶೆಂಟ್ ಆಗಿರ್ಲಿ ಬಂದಿದ ತಕ್ಷಣ ನಾವು ಪೇಷಂಟ್ ಅಟೆಂಡರ್ ಮತ್ತೆ ಪೇಷಂಟ್ ಇಬ್ರಿಗೂ ಕೌನ್ಸಿಲಿಂಗ್ ಮಾಡ್ತೀವಿ ಹೋಗಿದ ತಕ್ಷಣ ಇದು ಕಾಯಿಲೆ ಹೀಗಿದೆ ಈ ರೀತಿ ಆಗುತ್ತೆ ಈ ಟ್ರೀಟ್ಮೆಂಟ್ ಹೋಗ್ತಿದೆ ಇಷ್ಟು ನಾವು ಅವ್ರಿಗೆ ಅವ್ರಗ ಮನಸ್ಥಿತಿಗೆ ಅರ್ಥ ಆಗೋತರ ೇಳಿ ಮ್ಯಾನೇಜ್ ಮಾಡ್ತೀನಿ ಹ್ಞೂ ಹ್ಞೂ ಈಗ ನಿಮ್ಮ ಹತ್ರ ಪೇಶಂಟ್ಸ್ಗಳು ಬಂದಾಗ ತುಂಬ ಒಂದು ರೀತಿಯಾಗಿ ಜೀವ ಹೋಗುವಂಥ ಪರಿಸ್ಥಿತಿನೋ ಅನ್ಕಾನ್ಷಿಯಸ್ಸೋ ಹೀಗೆ ಇರ್ತಾರೆ ಸೊ ನೀವು ಹೆಂಗೆ ಸದೃಢರಾಗ್ತೀರಿ ಅಂತ ಅಂದರೆ ನಿಮಗೆ ಆ ಧೈರ್ಯ ಬೇಕು ಅಂದರೆ ಈ ಜಾಗಕ್ಕೆ ಬರೋದಕ್ಕೂ ಯಾಕೆಂದರೆ ಯಾರೋ ಒಬ್ಬ ತುಂಬ ಗಾಯ ಮಾಡ್ಕೊಂಡಿರ್ತಾರೆ ಇಲ್ಲ ರಕ್ತ ಇರುತ್ತೆ ಅಥವಾ ತುಂಬ ಕ್ಯಾಶುಯಾಲಿಟಿಯಿಂದನೂ ಬ ಶಿಫ್ಟ್ ಆಗಿರ್ತಾರೆ ಕೋಮದಲ್ಲಿ ಇರ್ತಾರೆ ಐ ಸಿಯುನಲ್ಲಿ ತುಂಬ ದಿನಗಳ ಕಾಲ ಕೋಮದಲ್ಲಿ ಇರ್ತಾರೆ ಐ ಸಿ ಯು ಟ್ರೀಟ್ಮೆಂಟ್ ತೆಗೆದುಕೊಳ್ತಿರ್ತಾರೆ ವೆಂಟಿಲೇಟ್ರು ಈ ಆಕ್ಸಿಜನ್ನು ನಿಮಗೆ ಒಂದು ರೀತಿ ಅದು ಪ್ರತಿದಿನದ ಕೆಲಸ ಮ್ಯಾನೇಜ್ ನರ್ಸಿಂಗಲ್ಲಿ ಹೇಳ್ಬೇಕಂದ್ರೆ ತಾಳ್ಮೆ ನನ್ನ ಪ್ರಕಾರ ತಾಳ್ಮೆ ಪ್ರೆಸೆನ್ಸ್ ಆಫ್ ಮೈಂಡ್ ಅನ್ನೋದು ತುಂಬ ಇಂಪಾರ್ಟೆಂಟ್ ತಾಳ್ಮೆ ಯಾಕೆ ಇರಬೇಕು ಅಂತಂದ್ರೆ ಪೇಷಂಟ್ ಇರಿಟಬಲ್ ಇರ್ಬೋದು ಪೇಷಂಟ್ ತನಗಿರೋ ಕಾಲೇ ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅವ್ನಿಗೆ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ ಎಕ್ಸ್ ಝೆಡ್ ಅಂತ ಅದನ್ನ ಆ ಟೈಮ್ಗೆ ಅವ್ನು ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅವ್ನು ನಮ್ಮ ನೀವು ಸುಳ್ಳು ಹೇಳ್ತಿದ್ದೀರಾ ನನಗೆ ಅವಶ್ಯಕತೆ ಇಲ್ಲ ಟ್ರೀಟ್ಮೆಂಟ್ ಯಾಕೆ ಹಾಸ್ಪಿಟಲ್ ಕರ್ಕೊಂಡು ಬಂದ್ರಿ ಅದೆಲ್ಲನೂ ಹೇಳ್ತಾನೆ ಅವಾಗ ತಾಳ್ಮೆ ತುಂಬ ಇಂಪಾರ್ಟೆಂಟ್ ಒಬ್ರು ನರ್ಸ್ ಆಗಿ ಶುಶ್ರೂಷಕಿಯಾಗಿ ಪ್ರೆಸೆನ್ಸ್ ಆಫ್ ಮೈಂಡ್ ಅಂದ್ರೆ ಆ ಟೈಮ್ ನಾವು ಏನು ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಅನ್ಕಾನ್ಶಿಯಸ್ ಆಗಿ ಬಂದಿರ್ತಾನೆ ಅವ್ನಿಗೆ ಆ ಅವಶ್ಯಕತೆ ಏನಿದೆ ಈ ಇಂಜೆಕ್ಷನ್ ಹಾಕಿದ್ರೆ ಇವನು ಉಳಿತಾನೆ ಇಲ್ಲ ಮಾತಾಡಿದ ಕೆಲವೊಬ್ಬರು ಮಾತಲ್ಲೇ ಏನಂತ ಅರ್ಧ ಕಾಯಿಲೆ ವಾಸಿ ಆಯ್ತು ಆಫ್ ಕೋರ್ಸ್ ಅದೇ ಎಸ್ಪೆಷಲಿ ಕೊರೋನಾದಲ್ಲಿ ಅದ್ರ ಅವಶ್ಯಕತೆ ತುಂಬಾ ಇತ್ತು ಅಂತ ನಾನ್ ಅನ್ಕೋತೀನಿ ಸರ್ ಅಂದ್ರೆ ಎಮೋಷನಲ್ ಸಪೋರ್ಟ್ ಆಗ್ಲಿ ತುಂಬಾ ಬೇಕಿತ್ತು ಮಾನವೀಯತೆ ಎಮೋಷನಲ್ ಸಪೋರ್ಟ್ ನಾವಿದ್ದೀವಿ ಅನ್ನೋದು ಅವತ್ತಿನ ದಿನ ಇರ್ಲಿಲ್ಲ ಈಗ ಸ್ವಲ್ಪ ಕಡ್ಮೆ ಆಗಿದೆ ಅನ್ಕೊತೀನಿ ಓಕೆ ಹ್ಮ್ ವಿದ್ಯೆ ಅವ್ರ ಹೆಂಗಿತ್ತು ಕೊರೋನಾ ದಿನಗಳು ನೀವು ಫೇಸ್ ಮಾಡಿದ್ದು

ಹ್ಮ್ ಹ ಆ ಕಮ್ಯುನಿಕೇಟ್ ಮಾಡಿ ಯಾವ patient ಆದ್ಮೇಲೆ ಯಾವುದು ಮತ್ತೆ ಅದೇಂ ಕ್ರಿಟಿಕಲ್ patient ಇದೆ ಅದನ್ ತಗೊಂಡು ಫಸ್ಟ್ ಹ್ಮ್ ಹ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಕೊಂಡು ಹ್ಮ್ ಹ ಓಕೆ ಈಗ ಆ ಟೈಮ್ ಅಲ್ಲಿ ಡಾಕ್ಟರ್ಸ್ ಆಗಲಿ ನರ್ಸ್ ನಿಮ್ಮ ಗ್ರೂಪ್ ಆಗಲಿ ಎಲ್ಲರೂ ಕೂಡ ಹೆಂಗೆ ಅಂತಂದ್ರೆ ಒಂದು ಯುದ್ಧ ಇದ್ದ ಹಾಗೆ ಆ ಯುದ್ಧದಲ್ಲಿ ಸೋಲ್ತೀವೋ ಗೆಲ್ತೀವೋ ಬಟ್ ಫೈಟ್ ಅಂತ ಮಾಡಲೇಬೇಕು ಬಟ್ ನೀವುಗಳು ಫೈಟ್ ಮಾಡ್ತಾ ಇದ್ದಿದ್ದು ಅಂದರೆ ಆರೋಗ್ಯ ಕ್ಷೇತ್ರದಲ್ಲಿರುವಂಥ ನೀವೆಲ್ಲರೂ ಕೂಡ ಫೈಟ್ ಮಾಡ್ತಾ ಇದ್ದಿದ್ದು ಆ ದುಷ್ಟ ಕೊರೋನಾ ವಿರುದ್ಧ ಅದು ಗೊತ್ತಿಲ್ಲ ಎಲ್ಲ ನಾನು ತುಂಬ ಜನ ಏನಂದರೆ ಮನೆಯಿಂದ ಹೊರಗಡೆ ಬರೋಕ್ಕೂ ಹೆದರ್ತಾ ಇದ್ರು ಕಂಪ್ಲೀಟ್ ಲಾಕ್ಡೌನು ಎಲ್ಲಿ ಒಂದು ಬೀದಿಲ್ ನೋಡಿದ್ರು ಒಂದು ನರಪಿಳ್ಳೆ ಸಿಗ್ತಾ ಇರಲಿಲ್ಲ ಸೊ ಇಂಥ ಟೈಮಲ್ಲಿ ನಿಮಗೆ ಧೈರ್ಯ ಹೆಂಗಿರ್ತಾ ಇತ್ತು ಯಾಕಂದ್ರೆ ನೀವು ಮನೆಯಿಂದ ಬಂದಂಥವ್ರೆ ನಿಮಗೂ ಫ್ಯಾಮಿಲಿ ಇದೆ ಸೊ ಇದನ್ನೆಲ್ಲ ನೆನೆಸ್ಕೊಳ್ತಾ ಇದ್ರ ಹೆಂಗೆ ಆ ಟೈಮಲ್ಲಿ ಸರ್ ನಾವು ಐ ಸಿ ಯುಗೆ ಎಂಟ್ರಿ ಆಗಿದ ತಕ್ಷಣ ಪಿ ಪಿ ಕಿಟ್ ಹಾಕಿದ ತಕ್ಷಣ ಅದೆಲ್ಲ ಭಯ ಹೋಗ್ತಾ ಇತ್ತು ಸರ್ ಹೇಳಬೇಕು ನಮಗೆ ಈಗ ನೆನ್ಸ್ಕೊಂಡ್ರೆ ಅದು ನಮ್ಗೆ ಭಯ ಅನ್ಸುತ್ತೆ ಮನೆಗ್ ಬಂದ್ರೆ ಮಕ್ಳು ಅಪ್ಪ ಅಮ್ಮ ಏಜ್ ಆಗಿರೋರು ಎಲ್ಲರೂ ಇರ್ತಾ ಇದ್ರು ಸರ್ ಅವರೇ ಹೇಳೋರು ಊರಲ್ಲೋಗ ಮಾರಿ ನಮ್ ಮನೆಗ್ ತರ್ತೀರಾ ನೀವ್ ಹೋಗಿ ಈ ತರ ಹೌದು ಎಲ್ಲರೂ ಹೇಳ್ತಿದಾರೆ ಕೊರೋನಾ ಪೇಶೆಂಟ್ ಮುಟ್ಬಾರ್ದು ಅಂತ ನೀವ್ ಹೋಗ್ತೀರಾ ಮುಟ್ತೀರಾ ಬರ್ತೀರಾ ಸರ್ ನಮ್ಗೆ ಎಕ್ಸ್ಪೋಸ್ ಮಾಡ್ತಿದ್ವಿ ಪೇಷೆಂಟ್ ನೋಡಿದ ತಕ್ಷಣ ನಮ್ಮನೆಯವ್ರು ನಮ್ ತಂದೆ ತಾಯಿ ನಮ್ಮ ಹಸ್ಬೆಂಡ್ ಯಾರಾದ್ರೂ ಈ ತರ ಇದ್ರೆ ಏನ್ ಮಾಡ್ತಿದ್ವಿ ಅಲ್ವಾ ಸೊ ಹಂಗಾಗಿ ನಮ್ಗೆ ಅದ್ ಭಯ ಇರ್ತಿರ್ಲಿಲ್ಲ ಸರ್ ಎಂಟ್ರೆನ್ಸ್ ನಾವು ಹೋಗಿದ್ವಿ ಪಿಪಿ ಕಿಟ್ ಹಾಕಿದ್ವಿ ಅಂದ್ರೆ ಪೇಶೆಂಟ್ ಕೇರ್ ಏನಿತ್ತು ಹಾಕೊಡ್ತೀವಿ ಅದ್ರ ಬಗ್ಗೆ ನಿಮ್ಗೆ ಗಮನ ಹರಿತಾ ಇತ್ತು ಬಹಳ ಒಳ್ಳೆ ಮಾತು ಯಾಕೆಂದ್ರೆ ನೋಡಿ ಆ ಉದ್ಯೋಗ ಅಥವಾ ಆ ಸ್ಥಾನ ಇದೆಯಲ್ಲ ಮಾತ್ರ ಹೃದಯಗಳಿಗೆ ಮಾತ್ರ ಆ ಸ್ಥಾನ ಆಕ್ರಮಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಮನೆಯಲ್ಲಿ ಹೇಗೆ ಅಮ್ಮ ಯಾವುದಕ್ಕೂ ಮಕ್ಕಳು ಏನು ಮಾಡಿಕೊಂಡ್ರು ಕೂಡ ಅಸಹ್ಯ ಮಾಡ್ಕೊಳ್ಳೋದಿಲ್ಲೋ ಹೇಗೆ ಪ್ರೀತಿಯಿಂದ ಮಮಕಾರದಿಂದ ಸಲಹತಾಳು ಹಾಗೆಯೇ ಐ ಸಿ ಯುನಲ್ಲಿರುವಂಥ ಪೇಷೆಂಟ್ಸ್ಗಳಿಗೆ ಕೊರೋನಾ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಒಬ್ಬ ತಾಯಿ ಸ್ಥಾನದಲ್ಲಿ ನಿಂತು ಆ ಕೆಲಸವನ್ನು ಅಂದರೆ ಆ ಸೇವೆಯನ್ನು ಆರೋಗ್ಯ ಸೇವೆಯನ್ನು ನೀಡಿ ಸೇವ್ ಮಾಡಿದ್ದಾರೆ ಮತ್ತು ನಾನು ಆಶಾವರಣಿಸ್ತೀನಿ ನಿಜ ಈ ವಿಚಾರಕ್ಕೆ ಎಷ್ಟು ಬೆಲೆ ಕೊಟ್ಟರು ಕೂಡ ಸಾಲದು ಅಂದರೆ ಈ ಸೇವೆಗೆ ಈ ಸೇವಾಗುಣಕ್ಕೆ ಈ ಸದ್ಗುಣಕ್ಕೆ ಬಹುಶಃ ಅದಕ್ಕೋಸ್ಕರನೇ ಮದರ್ ಥೆರೇಸ್ ಅವರು ಅಷ್ಟು ಎಲ್ಲ ಎಲ್ಲರಿಗೂ ಕೂಡ ಪ್ರಾತಸ್ಮರಣೆಯಾಗ ನಿಲ್ತಾರೆ ಅಷ್ಟು ಸೇವೆಯನ್ನು ಮಾಡಿದ್ದಕ್ಕೆ ಆ ಒಂದು ಇದರಲ್ಲಲ್ಲಿ ಅಶವ್ರೆ ಆ ದಿನಗಳಿಗಿಂತ ಮುಂಚೆ ಅಂದರೆ ಕೊರೋನಾಗಿಂತ ಮುಂಚೆ ಎರಡು ವರ್ಷಕ್ಕಿಂತ ಮುಂಚೆ ಸ್ವಾಭಾವಿಕವಾಗಿ ನೀವು ಆಸ್ಪತ್ರೆಗಳಲ್ಲಿ ಕೆಲಸ ಇದ್ದೀರಿ ಜನ ಸುಖ ಸುಮ್ಮನೆ ಅಥವಾ ಜ್ವರನೋ ಇನ್ನೇನಕ್ಕೂ ಓಡಾಡ್ತಾ ಇದ್ದರು ಅವಾಗೆಲ್ಲ ಆ ಭಯ ವಾತಾವರಣ ಇರಲಿಲ್ಲ ಸೊ ಆಲ್ ಆಫ್ ಎ ಸಡನ್ ನಿಮ್ಮನ್ನ ಸ ರಾಜ್ಯ ಸರ್ಕಾರ ಕೂಡ ನೇಮಿಸ್ಕೊಳ್ತು ಆರೋಗ್ಯ ಇಲಾಖೆ ನೇಮಿಸ್ಕೊಳ್ತು ಏನಂತ ಒಂದು ತಾಕೀತನ್ನು ಕೂಡ ಮಾಡೋದು ನಿಮಗೆ ರಜೆ ಇಲ್ಲ ಟ್ವೆಂಟಿ ಫೋರ್ ಬೈ ಸೆವೆನ್ ಅವೈಲೇಬಲ್ ಇರಬೇಕು ಸುಮಾರು ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಕಂಟಿನ್ಯೂಸ್ ಆಗಿ ನೀವು ಕೆಲಸ ಮಾಡಿದ್ದೀರಿ ಸ್ಟ್ರೆಸ್ ಹೆಂಗಿತ್ತು ನಿಮಗೆ ಆ ಟೈಮಲ್ಲಿ ಸ್ಟ್ರೆಸ್ ಹೇಳ್ತೀನಿ ಸರ್ ಆ್ಯಕ್ಚುಲಿ ಸಿದ್ಧಗಂಗಾದಲ್ಲಿ ಇದಕ್ಕೂ ಮುಂಚೆ ನೀವು ಹೇಳಿದ್ರಿ ಇದಕ್ಕೂ ಮುಂಚೆ ಅಂತ ಕೊರೋನಾ ಫಸ್ಟು ಸಿದ್ಧಗಂಗಾದಲ್ಲಿ ವರ್ಕ್ ಮಾಡ್ತಿದ್ದೆ ಫಸ್ಟ್ ಸ್ಟಾಫ್ ಆಗಿ ನಾನೇ ಹೋಗಿದ್ದು ಅಲ್ಲಿ ಅಟೆಂಡೆನ್ಸ್ ರಿಜಿಸ್ಟರ್ ಅಲ್ಲಿ ನೋಡಿದ್ರೆ ನನ್ನ ಹೆಸರು ಫಸ್ಟ್ ಅಂದ್ರೆ ನಾನು ಚಾಲೆಂಜಿಂಗ್ ಆಗಿ ಹೋಗಿದ್ದು ಹಂಗೂ ಹೇಳಿದ್ರು ಮನೆಯಲ್ಲಿ ಕೊರೋನಾ ಹೋಗ್ಬೇಡ ಕೆಲಸ ಬಿಟ್ಬಿಡು ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ರು ನಾನು ಇಲ್ಲ ನಾನು ಹೋಗ್ಲೇಬೇಕು ನಾನು ನೋಡ್ಬೇಕು ಹೇಗಿರುತ್ತೆ ಆ ಪೇಶೆಂಟ್ ಹೇಗಿರ್ತಾರೆ ಇನ್ನು ಅವಾಗ ಸಿದ್ಧಗಂಗದೆಲ್ಲ ಆ ಕೇಸ್ ತಗೊಂತಿರ್ಲಿಲ್ಲ ಸೊ ನಾನಾಗೆ ಆಸೆ ಪಟ್ಟು ಈ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಹೋದೆ ಸ್ಟಾಫ್ ಆಗಿ ಸ್ಟ್ರೆಸ್ ಅನ್ನೋದಕ್ಕಿಂತ ಅಲ್ಲಿ ಮಾನವೀಯತೆ ತುಂಬಾ ಕಡಿಮೆ ಆಗೋಗಿತ್ತು ಅನ್ಕೋತೀನಿ ಪೇಶೆಂಟ್ ತಗೊಂಡ್ ಬಂದ್ ಪೇಷೆಂಟ್ ಕೇರಿಂಗ್ ಅಲ್ಲಿ ಪೇಶೆಂಟ್ ಕರ್ಕೊಂಡ್ ಬಂದ್ ಬಿಟ್ರೆ ಮುಗೀತು ಪೇಶೆಂಟ್ ಕತೆ ಅಲ್ಲಿಗೆ ಅವ್ರಷ್ಟೇ ಬಂದ್ರೆ ಅಷ್ಟೇ ಮುಗೀತು ಟ್ರೀಟ್ ಮಾಡ್ತಿದ್ರು ಏನಂತಾರೆ ದೂರದಿಂದಾನೆ ಒಂದು ಪೇಸ್ಟ್ ಬ್ರಷ್ ಊಟ ತಿಂಡಿ ಏನು ನಥಿಂಗ್ ಏನು ಪ್ರೊವೈಡ್ ಮಾಡ್ತಿರ್ಲಿಲ್ಲ ಕೇಳಿದ್ರೆ ನಮಗ ಅವ್ರು ಬೇಡ ಅವರಿಂದ ಇರೋ ಇನ್ನೊಂದ್ ಐದ್ ಜನ ಫ್ಯಾಮಿಲಿ ಮೆಂಬರ್ಸ್ ನ ಕಳ್ಕೊಳಕ್ ನಾವ್ ರೆಡಿ ಇಲ್ಲ ಅಂತ ಹೇಳೋರು ಅಂತ ಆ ಪರಿಸ್ಥಿತಿನಲ್ಲಿ ನಾವು ಸ್ಟ್ರೆಸ್ ಅಲ್ಲೇ ವರ್ಕ್ ಮಾಡಿದ್ವಿ ಪ್ಲಸ್ ಮನೆ ಬಿಟ್ಬಿಟ್ಟು ನಾವು ಮನೆಗ್ ಹೋದ್ರೆ ಎಲ್ಲಿ ಮಕ್ಳಿಗೆ ಇನ್ಫೆಕ್ಷನ್ ಆಗುತ್ತೆ ಅಂತ ನಾವು ಹಾಸ್ಟೆಲ್ ಅಲ್ಲಿ ಇದ್ದು ತ್ರೀ ಮಂತ್ಸ್ ಮನೆಯವರ ವಿರೋಧದಲ್ಲೂ ಇಲ್ಲ ನಾನು ಟ್ರೀಟ್ ಕೇರ್ ಕೊಟ್ಟೆ ಕೊಡ್ತೀನಿ ಅಂತ ಹೇಳಿ ಚಾಲೆಂಜ್ ಮಾಡಿ ಬಂದು ಆ ಸ್ಟ್ರೆಸ್ ಅಲ್ಲೇ ವರ್ಕ್ ನಮ್ಮ ನಮ್ಮನೆ ನೆಕ್ಸ್ಟ್ ನಾನು ಹೋದ್ರೆ ಸೇರಿಸ್ತಾರೋ ಇಲ್ವೋ ನೆಕ್ಸ್ಟ್ ನನಗೆ ಕೋವಿಡ್ ಬಂದ್ರೆ ಹೇಗೆ ಇದೆಲ್ಲ ಇರುತ್ತೆ ಏನೇ ಧೈರ್ಯವಾಗಿ ಒಬ್ಬ ನರ್ಸ್ ಕೇರ್ ಮಾಡ್ತೀನಿ ನಾನು ಸೇವೆ ಮಾಡ್ತೀನಿ ಅಂದ್ರು ಅವಳಲ್ಲೂ ಒಂದು ಭಯ ಇರುತ್ತೆ ಇವಾಗ ನಾನು ಹೋಗ್ಬಿಟ್ರೆ ನೆಕ್ಸ್ಟ್ ನನ್ನ ಫ್ಯಾಮಿಲಿ ಏನು ಅನ್ನೋದು ಇರುತ್ತೆ ಬಟ್ ನಮ್ಗೆ ಅದಕ್ಕಿಂತ ಸೇವೆ ತುಂಬಾ ಇಂಪಾರ್ಟೆಂಟ್ ಅನ್ನಿಸ್ತು ಸರ್ ನನ್ನ ಪ್ರಕಾರ ತುಂಬಾ ಸೇವೆ ತುಂಬಾ ಇಂಪಾರ್ಟೆಂಟ್ ಅವ್ರಿಗೆ ಅವಶ್ಯ ನನ್ಗೆ ಇವಾಗ ಹತ್ತು ಜನ ಪೇಶೆಂಟ್ ಇದಾರೆ ಅಂತಂದ್ರೆ ಸಡನ್ ಆಗಿ ಬಿಟ್ಟು ಆಗಲ್ಲ ಖಂಡಿತ ಖಂಡಿತ ಬಿಟ್ಟು ನಾನು ಇಲ್ಲ ನಾನು ಆಗಲ್ಲ ಬರಕ್ ಆಗಲ್ಲ ನನ್ ಸ್ಟ್ರೆಸ್ ಆಯ್ತು ನೀನು ಊಟ ತಿಂದಿಲ್ಲ ತಿಂಡಿ ತಿಂದಿಲ್ಲ ಅಂತ ಬಿಟ್ಟು ಹೋಗಕ್ ಆಗಲ್ಲ ಅದೇನಿದೆ ಪೇಶೆಂಟ್ ಕೇರ್ ಕೊಟ್ಟೆ ಹೋಗಬೇಕು ನಾವು ಏನಿದೆ ಕಂಪ್ಲೀಟ್ ಮಾಡೇ ಹೋಗ್ಬೇಕು ಅಂದ್ರೆ ನೋಡಿ ಎಷ್ಟು ಚಾಲೆಂಜಿಂಗ್ ಆಗಿ ಕೆಲಸಗಳಿತ್ತು ಅಂತ ಅಂತ ಅಂದ್ರೆ ನಮಗೆ ಗೊತ್ತಿಲ್ಲ ಆ ಒಳಗಿನವಂತಹ ಭಾವನೆಗಳು ನಿಮ್ಮಲ್ಲಿ ಏನೇ ಅಂಜಿಕೆ ಅಳುಕು ಎಲ್ಲ ಇದ್ದರೂ ಕೂಡ ನೀವು ನೀವು ಹಾಗೆ ಆ ಸ್ಥಾನಕ್ಕೆ ಬಂದ ತಕ್ಷಣ ಆ ಡ್ರೆಸ್ಸು ಆ ಪಿ ಪಿ ಕಿಟ್ ಹಾಕ್ಕೊಂಡ ತಕ್ಷಣ ನಿಮಗೆ ನಿಮ್ಮ ಮೈಂಡ್ನಲ್ಲಿ ಓಡ್ತಾ ಇದ್ದಿದ್ದು ಸೇವಾ ಮನೋಭಾವನೆ ಒಂದೇ ಏನೇ ಇರಲಿ ನನಗೇನೇ ಆದರೂ ಪರವಾಗಿಲ್ಲ ನಾನು ಸೇವೆ ಮಾಡಬೇಕು ಅಂತ ಸೊ ಎಷ್ಟು ಇಂತಹ ಕೇಸ್ಗಳನ್ನು ಅಂದರೆ ತುಮಕೂರಿನಲ್ಲಿ ಸಾಕಷ್ಟು ಕೇಸ್ಗಳನ್ನು ನೋಡಿದ್ವಿ ಮೊದಲನೇ ಕೇಸ್ನಿಂದನೂ ಇದುವರೆಗೂ ಕೂಡ ಸಾಕಷ್ಟು ಅಂತ ಆದರೆ ಈಗ ಬಹುಶಃ ಆ ಬೂಮ್ ಕಡಿಮೆ ಆಗಿದೆ ಕೊರೋನಾ ಬೂಮ್ ಕಡಿಮೆ ಆಗಿದೆ ಆರಂಭದ ದಿನಗಳಲ್ಲಿ ನಾವೆಲ್ಲ ಟಿ ವಿಯಲ್ಲಿ ನೋಡ್ತಾ ಇದ್ವಿ ಎಲ್ಲ ನ್ಯೂಸ್ಗಳಲ್ಲಿ ನೋಡ್ತಾ ಇದ್ವಿ ಅಷ್ಟು ಕೇಸ್ಗಳಾಯ್ತಂತೆ ಇಲ್ಲಿಂದ ಸ್ಪ್ರೆಡ್ ಆಗ್ತಿದೆಯಂತೆ ಈ ಕಡೆ ಸೀಲ್ಡೌನ್ ಮಾಡ್ತಾ ಇದ್ದಾರಂತೆ ಹೀಗೆಲ್ಲ ಬಂದಾಗ ನೀವು ಹೇಳಿದ್ರಿ ಮೂರು ತಿಂಗಳು ಮನೆಯಿಂದ ಹೊರಗಡೆ ಇದ್ದೀರಿ ಅಂತ ನಿಮ್ಮ ಕೆಪಾಸಿಟಿ ಏನು ಅಂದರೆ ನಿಮ್ಮ ಆ ಒಂದು ರಕ್ಷಣೆಗೋಸ್ಕರ ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೊಳ್ಬೇಕು ಜೊತೆಗೆ ಪೇಷಂಟ್ಸ್ನೂ ರಕ್ಷಣೆ ಮಾಡಬೇಕು ನಿಮ್ಮ ಕೆಪಾಸಿಟಿ ಹೆಂಗೆ ಬಿಲ್ಡ್ ಮಾಡ್ಕೊಂಡ್ರಿ ಅಂತ ನಿಮ್ಮನ್ನು ನೀವು ಹೆಂಗೆ ಕಾಪಾಡ್ಕೊಂಡ್ರಿ ಅಂತ ಧೈರ್ಯ ಧೈರ್ಯ ನಮ್ಮಿಂದ ಆಗುತ್ತೆ ಮಾಡಬೇಕು ಉಳಿಸ್ಬೇಕು ಅಂತ ಓಕೆ ಇದನ್ನ ನೀವು ಆರಂಭದಲ್ಲಿ ಕಲ್ತಿರ್ತೀರಾ ಅಂದ್ರೆ ನೀವು ಹೆಂಗೆ ಅಂದ್ರೆ ಕೋರ್ಸ್ ಗಳೆಲ್ಲ ಮಾಡಿರ್ತೀರಿ ದಾದಿಯರ ಕೋರ್ಸ್ ಗಳನ್ನೆಲ್ಲ ಮಾಡಿರ್ತೀರಿ ಇದ್ರಲ್ಲಿ ಹೇಳ್ಕೊಟ್ಟಿರ್ತಾರ ಅಥವಾ ನೀವು ಸ್ವಯಂ ಅಲ್ಲಿ ಏನೇ ಹೇಳ್ಕೊಟ್ರು ನಮ್ಗೆ ಅಂತ ವಿಲ್ ಪವರ್ ಇರ್ಬೇಕಲ್ವಾ ಸರ್ ನಾವ್ ಏನೇ ಓದಿ ಮಾಡಿದ್ರು ನಮ್ಮಲ್ಲಿ ನಾನ್ ಇವಾಗ ತುಂಬಾ ಜನ ನರ್ಸಿಂಗ್ ಮಾಡಿದವರು ನನ್ ಫ್ರೆಂಡ್ಸ್ ಏನೇ ಕೊರೋನಾ ಬಂದಿದ ತಕ್ಷಣ ಜಾಬ್ ರಿಸೈನ್ ಮಾಡಿ ಹೋಗಿದ್ದಾರೆ ಮಾಡ್ಕೋಬೋದಾಗಿತ್ತಲ್ಲ ಅಲ್ಲಿ ಹೇಳ್ಕೊಟ್ಟಿದ್ರು ಯಾವ್ದೇ ಕಾರಣಕ್ಕೂ ಪ್ಲಡ್ಜ್ ತಗೊಂಡಿರ್ತೀವಿ ನಾವು ಹೌದು ಜಾಯಿನ್ ಆಗ್ಬೇಕಾದ್ರೆ ಸೇವೆನೆ ನಮ್ದು ಅಂತ ಹೇಳಿ ಮಾಡಿರ್ತೀವಿ ಇವಾಗ ಒಂದ್ ಯಾವ್ದೋ ಒಂದು ಕೊರೋನಾ ಬಂದು ಅಂದಿದ ತಕ್ಷಣ ರಿಸೈನ್ ಮಾಡಿ ಮನೇಲಿ ಇದ್ದಾರೆ ಇವಾಗ ಅದು ನಮ್ಗೆ ಯಾಕೆ ಅಪ್ಲಿಕಬಲ್ ಆಗ್ಲಿಲ್ಲ ಅವ್ರು ಬರೀ ಬುಕ್ಸ್ ಅಲ್ಲಿ ಇರದೆ ಅಂದ್ರೆ ಮನ್ಸು ಬರಬೇಕು ಸೇವಾ ಮನೋಭಾವ ಅನ್ನೋದು ತುಂಬಾ ಅವಶ್ಯಕತೆ ಅಲ್ಲಿ ಆಳದಿಂದ ಬರಬೇಕು ಅಂತ ಓಕೆ ಅವರೇ ಬಹುಶಃ ತುಂಬ ಹೆಣ್ಣುಮಕ್ಕಳು ಮಹಿಳೆಯರು ಈ ಆಶಾ ಕಾರ್ಯಕರ್ತೆಯರಾಗಿರ್ಬೋದು ಪೌರ ಕಾರ್ಮಿಕರಾಗಿರ್ಬೋದು ದಾದಿಯರು ನಿಮ್ಮಂಥವ್ರು ಎಲ್ಲರೂ ಕೂಡ ಜೊತೆಗೆ ವೈದ್ಯರು ಎಲ್ಲರ ಒಂದು ಸತತ ಪರಿಶ್ರಮ ಬಹುಶಃ ಬಂದಂಥ ಪೇಷಂಟ್ಸ್ ಹೆಂಗೆ ಅಂತಂದರೆ ಒಳ್ಳೆ ನುಗ್ಗಿ ಬರ್ತಾಯಿದ್ರು ಈ ಸಾಗರದ ಹಾಗೆ ಅಲೆಗಳ ಹಾಗೆ ನುಗ್ಗಿ ಬರ್ತಾಯಿದ್ರು ಎಲ್ಲಿ ನೋಡಿದ್ರೆ ಆ್ಯಂಬುಲೆನ್ಸ್ಗಳ ಸೌಂಡು ಎಷ್ಟು ಹೊತ್ತಿಗೆ ಯಾರ್ಯಾರು ಏನೇನು ಆಗ್ತಿರ್ತಾರೋ ಯಾವ ಕಂಡೀಷನಲ್ಲಿದ್ದಾರೋ ಅವ್ರಿಗೆ ಉಸಿರಾಟ ತೊಂದರೆ ಏನು ಸಮಸ್ಯೆ ಇದೆ ಇದೆಲ್ಲವೂ ಕೂಡ ಐ ಸಿ ಯುನಲ್ಲಿ ನೀವು ನಿಭಾಯಿಸ್ತಿದ್ರಿ ಅಂತ ಅಂದಮೇಲೆ ನಿಮಗೆ ಅದರ ಟೆನ್ಷನ್ನು ನಾವು ಹೊರಗಡೆಯಿಂದನೂ ಕೂಡ ನಾವು ಗಮನಿಸ್ತಾ ಇದ್ವಿ ಏನಪ್ಪ ಮಾಡ್ತಾರೆ ಒಳಗಡೆ ಹೋದ ತಕ್ಷಣ ಏನು ಮಾಡ್ಬೋದು ಏನಾಗುತ್ತೆ ಉಳಿಸ್ತಾರ ಮತ್ತು ಪ್ರಾಣ ಹೋದ ಮೇಲೆ ಅದು ಬೇರೆ ಕತೆ ಪ್ರಾಣ ಹೋದಾಗ ಏನಾಗುತ್ತೆ ಆರೋಪಗಳು ಇನ್ನೇನೋ ಒಂದು ಬರುತ್ತೆ ಆದರೆ ಅಲ್ಲಿವರೆಗೂ ಕೂಡ ಎಷ್ಟು ಸಾಧ್ಯ ಆಗುತ್ತೆ ಈಗ ಡಾಕ್ಟ್ರುಗಳು ಕೂಡ ಏನು ಮಾಡ್ತಾರೆ ಎಲ್ಲ ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ ಕೊನೆಗೆ ದೇವ್ರಿಗೆ ಬಿಟ್ಟಿದ್ದು ಅನ್ನೋ ಮಾತನ್ನು ಕೂಡ ಡಾಕ್ಟ್ರು ಹೇಳಿ ದೇವ್ರ ಮೇಲೆ ಭಾರ ಹಾಕ್ತಾರೆ ಸೊ ಹೀಗಿದ್ದಾಗ ಡಾಕ್ಟ್ರು ಒಂದು ಸೆಗ್ಮೆಂಟ್ವರೆಗೂ ನೋಡ್ತಾರೆ ನಿಮ್ಮ ಅಂದರೆ ಆ ಪೇಷಂಟ್ಸ್ಗಳನ್ನು ಎಲ್ಲ ಪೇಷಂಟ್ಸ್ಗಳನ್ನು ಅಂದರೆ ಟ್ವೆಂಟಿ ಫೋರ್ ಬೈ ಸೆವೆನ್ ಅಲ್ಲೇ ಇದು ನೋಡಲಿಲ್ಲ ನೀವು ಅವ್ರನ್ನ ಕೇರ್ ಮಾಡಬೇಕು ಇಂಜೆಕ್ಷನ್ಸ್ ಕೊಡೋದಾಗಲಿ ಟೈಮ್ಲಿ ಮಾತ್ರೆ ಕೊಡುವಂಥದ್ದಾಗ್ಬೋದು ಬೆಡ್ ಚೇಂಜ್ ಮಾಡೋವಂಥದ್ದು ಬೆಡ್ ಪಾನ್ ಕೊಡುವಂಥದ್ದು ಸೊ ಇದೆಲ್ಲ ನಿಮ್ಮ ಕಾರ್ಯವ್ಯಾಪ್ತಿಗೆ ಬರುವಂಥದ್ದು ಸೊ ಹೀಗಿದ್ದಾಗ ಎಲ್ಲ ಒಂದು ಕಡೆ ಆ ಒಂದು ಸ್ಟ್ರೆಸ್ಸನ್ನು ಮತ್ತು ಮನೆಯ ಚಿಂತನೆಗಳು ನೀವು ಇದೇನಿತ್ತು ಮನೆಯಲ್ಲಿ ಬರಬೇಡ ಅಂತ ಕೆಲವರು ಅಂತಾರೆ ನೀನು ಬಂದರೆ ಹಿಂಗಾಗುತ್ತೆ ಅಂತಂತಾರೆ ಈ ನೋವುಗಳನ್ನು ನುಂಗ್ಕೊಂಡು ಒಂದು ಹೆಣ್ಣು ಪ್ರಾಬಬ್ಲಿ ಮೇಯ್ನ್ ಹೆಣ್ಣಾಗಿ ನೀವು ಯಾವ ರೀತಿ ಅದನ್ನು ಆಕ್ಸೆಪ್ಟ್ ಮಾಡ್ಕೊಂಡ್ರಿ ನೀವು ಕೆಲಸ ಒಂದು ಕಡೆ ಓಕೆ ಮತ್ತು ಏನಾದರೂ ತೊಂದರೆ ಆದರೆ ನನಗೆ ಹೆಂಗಪ್ಪ ಅನ್ನುವಂಥ ಯೋಚನೆ ಏನಾದರೂ ಒಂದು ಸತಿನ ಏನಾದರೂ ಬಂದಿತ್ತಾ ಹೆಂಗೆ ನನಗೇನಾದರೂ ಆದರೆ ಅನ್ನೋದಕ್ಕಿಂತ ಆಗಿತ್ತು ನಾನು ಇನ್ಫೆಕ್ಟೆಡ್ ಆದೆ ಪಾಸಿಟಿವ್ ಆದೆ ನಾನು ಐಸೋಲೇಟ್ ಆದೆ ಅವಾಗ ಮನೆಯವ್ರಿಗೆ ಹೇಳಬೇಕಾಗಿತ್ತು ಏನಿದೆ ಪರಿಸ್ಥಿತಿ ಅವ್ರಿಗೆ ಅರ್ಥ ಮಾಡಿಸ್ಬೇಕಾಗಿತ್ತು ಇವಾಗ ನಾನು ಬಂದಾಗ ಹೇಗೆ ನೀವು ಕುಟುಂಬ ಸದಸ್ಯರು ಉಳಿಸ್ಕೋಬೇಕು ನನ್ನ ವೈಫ್ ಉಳಿಸ್ಕೋಬೇಕು ಮಕ್ಳಿಗೆ ಯಾರು ಇಲ್ದಂಗೆ ಆಗ್ತಾರೆ ಈ ಪರಿಸ್ಥಿತಿ ಇಬ್ರುದಷ್ಟೆ ಇದು ಇಡೀ ದೇಶದ್ದು ನಾನೊಬ್ಳು ಹೋಗೋದ್ರಿಂದ ಸಮ ಇಡೀ ಇಂಡಿಯಾಗ್ ಹೆಲ್ಪ್ ಆಗ್ಲಿಲ್ಲ ಅಂದ್ರೂ ತುಮಕೂರಲ್ಲಿ ಎಲ್ಲೋ ಒಂದು ಸೇವೆ ಮಾಡೋದ್ರಿಂದ ಒಂದು ನಾಲ್ಕು ಜನ ಫ್ಯಾಮಿಲಿ ಉಳಿ ಉಳಿಯುತ್ತಾ ಉಳಿಬಹುದಾ ಅಂದ್ರೆ ನಾನು ಹೋಗಿನೇ ಮಾಡ್ಬೇಕು ಅಂತ ಇಲ್ಲ ನನ್ ಸೇವೆಯಿಂದನೆ ನಾಲ್ಕು ಜನ ಉಳ್ಕೊಂಡ್ರು ಅನ್ನೋದಕ್ಕಿಂತ ನಂದು ಒಂದು ಅಳಿಲು ಸೇವೆ ಅಲ್ಲಿ ಇತ್ತು ಸೊ ಅದು ಅಲ್ಲಿಗೆ ಅವಾಗ ಅವ್ರ ಕ್ಲಾರಿಟಿ ಸಿಕ್ತು ಮನೆಯವ್ರಿಗೆ ಅನ್ಕೊಂತೀನಿ ನಾನು ನನಗ್ ಪಾಸಿಟಿವ್ ಅಂದ್ಮೇಲೆ ಸೊ ಇವಾಗ ನಾನೇನಾದ್ರೂ ಡೆತ್ ಆದ್ರೆ ಅವರಲ್ಲಿ ಆತಂಕ ಏನಾದ್ರೂ ಆಗ್ಬಿಟ್ರೆ ಡೆತ್ ಆಗ್ಬಿಟ್ರೆ ಅಂದಾಗ ನಾವು ಅನಾಥ ಆಗ್ತೀವಿ ಅನಾಥರ ಆಗ್ತಾರೆ ಅನ್ನೋದು ಬಂದಾಗ ಸೊ ಆ ಕಾನ್ಸೆಪ್ಟ್ ಇಲ್ಲಿ ಯೂಸ್ ಆಯ್ತು ಅನ್ಕೊಂತೀನಿ ಇವಾಗ ನಾನು ಒಂದು ಬೆಡ್ ನಾಲ್ಕು ಪೇಷಂಟ್ ನಂದು ಅಂತ ನೋಡಿದಾಗ ಉಳಿಸ್ ಉಳಿಸ್ಕೊಳ್ಳಕ್ ಟ್ರೈ ಮಾಡಿದಾಗ ಆ ನಾಲ್ಕು ಜನಕ್ಕೆ ಒಂದು ಫ್ಯಾಮಿಲಿ ಸಿಗ್ದಂಗ್ ಅಂತ ಅಲ್ಲಿಗೆ ಕ್ಲಾರಿಟಿ ಕ್ಲಿಯರ್ ಆಯ್ತು ಅನ್ಕೋತೀನಿ ಸೇವಾ ಮನೋಭಾವದ ಮಾತುಗಳು ಜೊತೆಗೆ ಅಂತಹ ಸೇವೆ ಮತ್ತೆ ಮಾತಾಡ್ತೀನಿ ಇಬ್ಬರ ಜೊತೆ ವೀಕ್ಷಕರೇ ಆಶಾ ಹಾಗೂ ವಿದ್ಯಾ ಇವರೂ ಸೇರಿದ ಹಾಗೆ ಇವರಂತೆ ಅನೇಕ ದಾದಿಯರು ನರ್ಸ್ಗಳು ಬ್ರದರ್ಗಳು ಡಾಕ್ಟ್ರುಗಳು ನಾವು ಆ ಸೇವೆಯನ್ನು ಯಾವ ಕಾರಣಕ್ಕೂ ಕೂಡ ನಮಸ್ಕರಿಸದೆ ಸಾಷ್ಟಾಂಗ ನಮಸ್ಕರಿಸದೆ ಸಾಧ್ಯವೇ ಇಲ್ಲ ಎಸ್ ವಿದ್ಯಾ ಅವರೇ ಈ ಕೆಲಸ ಇಷ್ಟಪಟ್ಟು ಬಂದಿರುವಂಥದ್ದಾಗಿರೋದ್ರಿಂದ ಇಲ್ಲಿ ಕಷ್ಟಪಟ್ಟು ಅನ್ನೋದಕ್ಕಿಂತ ಇಷ್ಟಪಟ್ಟ ಕೆಲಸ ಮಾಡಬೇಕು ನೀವು ಆ ದಾರಿಯಲ್ಲೇ ಇದ್ದೀರಿ ಬಹುಶಃ ಆ ಒಂದನೇ ಅಲೆ ಕೊರೋನಾ ಅಂತ ಏನಿತ್ತು ಅದು ಒಂದು ದೊಡ್ಡ ಮಟ್ಟದ ಎಲ್ರಿಗೂ ಹೊಸ್ತು ಇಡೀ ಪ್ರಪಂಚದಲ್ಲಿ ಎಲ್ರಿಗೂ ಹೊಸ್ತು ಎಲ್ಲಿಂದ ನಾವು ಬಂತು ಅಂತ ಹೇಳಿದ್ವಿ ಮತ್ತು ಅದಕ್ಕೆ ಕ್ವಾರಂಟೈನ್ ಮಾಡುವಂಥದ್ದು ಐಸೋಲೇಟ್ ಆಗುವಂಥದ್ದು ಇದೆಲ್ಲ ಇದ್ದದ್ದೇ ಆದರೆ ಈ ಒಂದು ಸ್ವಲ್ಪ ಗ್ಯಾಪ್ ಆದಮೇಲೆ ಎರಡನೇ ಅಲೆ ಅನ್ನೋದು ಕ್ರೂ ಪ್ರಾರಂಭ ಆಯಿತು ಅದು ಎಷ್ಟಾಗಿತ್ತಪ್ಪ ಅಂತಂದರೆ ಮೊದಲನೇ ಅಲೆಗಿಂತನೂ ಎರಡನೇ ಅಲೆ ಬಹಳಷ್ಟು ಕ್ರೂರವಾಗಿತ್ತು ಅಂದರೆ ಸಾವು ಕಣ್ಮುಂದೆ ಹೆಂಗಿತ್ತು ಅಂತಂದರೆ ನಿನ್ನೆ ಇದ್ದರು ಅರ್ಧ ಗಂಟೆಯಿಂದ ಇದ್ದರು ಇವಾಗಿಲ್ಲ ಅನ್ನುವಂಥದ್ದು ಅದು ಸಾವು ಅನ್ನೋದು ಸಾಮಾನ್ಯ ಅನ್ನಿಸ್ಬಿಡ್ತೆ ಎಲ್ರಿಗೂ ಇಟ್ಸ್ ಅ ಕಾಮನ್ ಬಿಡಪ್ಪ ನಮ್ಮ ಮನೇಲೂ ಆಗಿದೆ ಓ ಅವ್ರ ಮನೇಲೂ ಆಯ್ತಂತೆ ಇನ್ನೊಬ್ಬರು ಮನೆ ಹಿಂದಿನ ಬೀದಿಲ್ಲ ಆಯ್ತಂತೆ ಪಕ್ಕದ ಮನೇಲಿ ಆಯ್ತಂತೆ ಮೇಲಿನ ಮನೇಲಿ ಆಯ್ತಂತೆ ಅವರು ಇದ್ದರಂತೆ ಹೋದ್ರೆ ಈ ಅಂತೆ ಕಂತೆಗಳು ಸಾವಿನ ವಿಚಾರ ಹೆಂಗಾಯ್ತು ಅಂದರೆ ಸಾವಿಗೆ ಭಯನೇ ಪಡಲಿಲ್ಲ ಜನ ಅಂದರೆ ಎಲ್ಲರ ಮನೇಲೂ ಆಗಿದೆ ಬಿಡಿ ಇವಾಗ ನಮ್ಮ ಮನೇಲೂ ಆಯಿತು ನಾವು ನೋಡೋಕ್ಕೂ ಆಗಲಿಲ್ಲ ಅಟ್ಲೀಸ್ಟ್ ಕೊನೆಗೆ ನೀವು ಆದರೂ ನೋಡಿದಿರಿ ನಾವು ಮುಟ್ಟೋಕ್ಕಾಗಲಿಲ್ಲ ಅವರವರೇ ಆಸ್ಪತ್ರೆಯವರೇ ಮಾಡಿಬಿಟ್ರಂತೆ ದಫನ್ ಮಾಡಿದ್ರಂತೆ ಹೀಗೆಲ್ಲ ಮಾತು ಕೇಳ್ತಾ ಇದ್ದಾಗ ಮನುಷ್ಯನ ಜೀವನದ ಬಗ್ಗೆ ಒಂದು ಅಪನಂಬಿಕೆನೋ ಅಥವಾ ಮನುಷ್ಯನ ಜೀವನ ಇಷ್ಟೇನಾ ಅಂತ ಅನ್ನಿಸೋಕೆ ಶುರುವಾಯಿತು ಎಲ್ರಿಗೂ ಆರೋಗ್ಯ ಮುಖ್ಯ ಅಂತ ಅನ್ನಿಸ್ತಾ ಇತ್ತು ನೀವೇನಾದರೂ ಒಳಗಡೆ ಅಂದರೆ ಐ ಸಿ ಯುನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಪೇಷೆಂಟ್ಸ್ಗಳ ಜೊತೆ ಅವ್ರು ಹೇಳಿದ್ರಿ ಮೊದಲು ಅವ್ರಿಗೆ ಅವ್ರಿಗೆ ಆತ್ಮವಿಶ್ವಾಸ ತುಂಬಬೇಕು ಅನ್ನೋವಂಥದ್ದು ನಿಮ್ಮ ಆತ್ಮವಿಶ್ವಾಸದ ಜೊತೆಗೆ ಅವರ ಜೊತೆ ಹೇಗೆ ನೀವು ಇನ್ಕಲ್ಕೇಟ್ ಮಾಡ್ತಾಯಿದ್ದೀರಿ ಹೇಗೆ ಒಡನಾಟ ಇರ್ತಾ ಇತ್ತು ಪೇಷಂಟ್ಸ್ಗಳ ಜೊತೆ ಅಂತ ಸರ್ ನೀವು ಹೇಳ್ದಂಗೆ ಸೆಕೆಂಡ್ ವೇನಲ್ಲಿ ನಾವು ಫಸ್ಟ್ ವೇನಲ್ಲಿ ಟ್ರೀಟ್ಮೆಂಟ್ ಗೊತ್ತಿರ್ಲಿಲ್ಲ ಮತ್ತೆ ಇಂಜೆಕ್ಷನ್ ವ್ಯಾಕ್ಸಿನೇಷನ್ ಇರ್ಲಿಲ್ಲ ಸೆಕೆಂಡ್ ವೇವ್ ಬಂದಾಗ ನಮಗೆ ವ್ಯಾಕ್ಸಿನೇಷನ್ ಗೊತ್ತಿತ್ತು ಅದಕ್ಕೇನು ಅಡಿಷನಲ್ ಟ್ರೀಟ್ಮೆಂಟ್ ಏನೇನು ಕೊಡಬೇಕು ಅನ್ನೋದು ಗೊತ್ತಿತ್ತು ಆದ್ರೂ ಕೂಡ ಡೆತ್ ಕೇಸಸ್ ಜಾಸ್ತಿ ಆಗ್ತಾಲೆ ಬಂತು ಇವನ್ ವ್ಯಾಕ್ಸಿನೇಷನ್ ಹಾಕಿಸ್ಕೊಡ್ರಿ ಅಂತ ಹೇಳಿದ್ರು ಕೂಡ ಪೇಷಂಟ್ಗಳು ವ್ಯಾಕ್ಸಿನೇಷನ್ ಹಾಕಿಸ್ಕೊತಾ ಇರಲಿಲ್ಲ ಹಂಗೆ ಬರ್ತಾ ಇದ್ರು ಏನ್ ತಕ್ಕ ನೀವು ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡಿಲ್ಲ ಅಂತ ನಾವು ಪೇಷಂಟ್ ಹತ್ರ ಕೋಆರ್ಡಿನೇಟ್ ಮಾಡಿ ಕೇಳಬೇಕಾದ್ರೆ ಅವ್ರು ಹೇಳ್ತಾ ಇದ್ರು ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡ್ರೆ ಡೆತ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೇನೋ ಆ ಭಯದಿಂದ ಇದ್ವಿ ಅದಕ್ಕೆ ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡಿಲ್ಲ ಈ ಥರ ಎಲ್ಲ ಪೇಶಂಟ್ಸ್ ಹೇಳ್ತಾ ಇದ್ರು ಹಂಗಿರ್ಬೇಕಾದ್ರೆ ನಾವು ಪೇಷಂಟ್ಗೆ ಇಲ್ಲ ನಾವೆಲ್ಲ ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡಿದೀವಿ ನಿಮಗೆ ಕೋವಿಡ್ ಬಂದರೂ ಕೂಡ ನಾವು ಕೋವಿಡ್ ಪೇಷಂಟ್ನ ಟ್ರೀಟ್ ಮಾಡಕ್ಕೆ ಬಂದಿದ್ದು ನಿಮ್ಮನ್ನು ನೋಡ್ಕೊಂತ ಇದ್ದೀವಿ ನಮಗೆ ವ್ಯಾಕ್ಸಿನೇಷನ್ ಮೇಲೆ ವಿಲ್ ಪವರ್ ಜಾಸ್ತಿ ಬಂದಿದೆ ನಿಮ್ಗೆ ನೋಡೋ ಅಂತ ಶಕ್ತಿ ನಮಗೆ ದೇವ್ರ್ ಕೊಟ್ಟಿದ್ದಾನೆ ಹಾಗಾಗಿ ಇಲ್ಲ ನೀವು ವ್ಯಾಕ್ಸಿನ್ ತಗೊಳ್ಬೇಕಿತ್ತು ಟ್ರೀಟ್ಮೆಂಟ್ ತಗೊಳ್ಳಿ ಈ ತರ ಎಲ್ಲಾ ಧೈರ್ಯ ಹೇಳ್ತಾರೆ ಮತ್ತೆ ಪೇಶೆಂಟ್ ಒಳಗಡೆ ನೀವ್ ಹೇಳ್ದಂಗೆ ಟ್ರೀಟ್ಮೆಂಟ್ ಗೊತ್ತಾಗಿತ್ತು ಪೇಶೆಂಟ್ ಗೆ ಸ್ವಲ್ಪ ಧೈರ್ಯ ಬಂದಿತ್ತು ಫಸ್ಟ್ ವೇ ನಲ್ಲಿ ಆಗಿ ಡೆತ್ ಆಗಿದ್ರುನು ಕೂಡ ಸೆಕೆಂಡ್ ವೇ ನಲ್ಲಿ ಪೇಶೆಂಟ್ ಗೆ ಬಂದ್ರು ನಾವು ಉಳ್ಕೊಳ್ತೀವಿ ಧೈರ್ಯ ಬಂದಿತ್ತು ಆ ಥರ ನೀವು ಅವ್ರಿಗೆ ಧೈರ್ಯವನ್ನು ಹೇಳ್ತಾ ಇದ್ದೀರಿ ಏನು ಟ್ರೀಟ್ಮೆಂಟ್ ಐ ಸಿ ಯುನಲ್ಲಿ ಹೆಂಗಿರ್ತಾ ಇತ್ತು ಟ್ರೀಟ್ಮೆಂಟ್ ಅಲ್ಲಿ ವಾತಾವರಣ ಹೆಂಗಿರ್ತಾ ಇತ್ತು ಯಾಕಂದ್ರೆ ತುಂಬಾ ಜನಕ್ಕೆ ಅಲ್ಲಿ ಹೋಗಿರೋರಿಗೆ ಮಾತ್ರ ಗೊತ್ತು ಹೊರಗಡೆ ಬರ್ತೀವಿ ಅನ್ನೋದೇ ಅವ್ರಿಗೆ ನಂಬಿಕೆ ಇರ್ತಿರ್ಲಿಲ್ಲ ಸರ್ ಆ ಕಂಡೀಷನ್ ಅಲ್ಲಿ ಇತ್ತು ಅವಾಗ ಕೋವಿಡ್ ಸೆಕೆಂಡ್ ವೇವ್ ಕೂಡ ಎಲ್ಲ ಗೊತ್ತಿದ್ರು ಕೂಡ ಪೇಷಂಟ್ಸ್ ಹಂಗಿತ್ತು ಯಾಕಂದ್ರೆ ಐ ಸಿಯು ನಲ್ಲಿ ಏನ್ ನಡೀತಾ ಇತ್ತು ಅನ್ನೋದು ನಿಮ್ ಮಾತ್ರ ತಿಳ್ಕೊಳ್ಬಹುದು ಯಾಕಂದ್ರೆ ನಾವು ಸಾಮಾನ್ಯ ಜನರ ಒಳಗಡೆ ಬಿಡಲ್ಲ ಒಳಗಡೆ ಇದ್ದವ್ರು ಹೇಳಕ್ ಆಗಲ್ಲ ಎಷ್ಟು ನಾನು ಅದೇ ಪ್ರಶ್ನೆ ಆಶೋರ್ನ ಕೇಳಕ್ ಇಷ್ಟ ಪಡ್ತೀನಿ ಸಿ ಯು ಅಂತ ತಕ್ಷಣ ತುಂಬಾ ಕ್ರಿಟಿಕಲ್ ಕೇಸಸ್ಗಳನ್ನು ಮಾತ್ರ ಇಲ್ಲಾಂದ್ರೆ ವಾರ್ಡಿಗೆ ಶಿಫ್ಟ್ ಮಾಡ್ತೀರಿ ಸೊ ವಾರ್ಡಿಗೆ ಶಿಫ್ಟ್ ಮಾಡೋವರೆಗೂ ಕೂಡ ಒಂದು ರೀತಿ ಹೇಗೆ ಅಂತಂದರೆ ಈಗ ಆಗ ಈಗ ಆಗ ಹೋಗೋ ಬರೋ ಜೀವ ಗುಟುಕ್ ಜೀವ ಇಷ್ಟೆಲ್ಲ ರಾತ್ರಿಯೆಲ್ಲ ಎದ್ದಿರಬೇಕಾಗಿತ್ತು ಪೇಷಂಟ್ಸ್ ಕಂಡೀಷನ್ಸ್ ನೋಡಬೇಕಾಗಿತ್ತು ಬಿ ಪಿ ಚೆಕ್ ಮಾಡಬೇಕು ಅವ್ರದ್ದು ಹೀಗೆಲ್ಲ ಇದ್ದಾಗ ಊಟ ತಿಂಡಿ ನಿದ್ರೆ ಇದನ್ನೆಲ್ಲ ಮಾಡ್ತಾ ಇದ್ರ ಕಾಲ ಕಾಲಕ್ಕೆ ಅಥವಾ ಅದನ್ನು ಸ್ಕಿಪ್ ಮಾಡಿ ಪೇಷಂಟ್ಸೆಲ್ಲ ನೋಡ್ಕೊಳ್ತಾ ಇದ್ದರೆ ಹೇಗೆ ಯಾಕೆಂದರೆ ನಮ್ಮ ವೀಕ್ಷಕರಿಗೆ ಜನಗಳಿಗೆ ಗೊತ್ತಾಗಬೇಕು ನರ್ಸ್ ಒಳಗಡೆ ಏನು ಮಾಡ್ತಾ ಇದ್ರು ಅವರ ಕಷ್ಟ ಏನಿತ್ತು ಅಥವಾ ಅವರ ಕೆಪಾಸಿಟಿ ಏನು ಅನ್ನೋದು ವೀಕ್ಷಕರಿಗೆ ಗೊತ್ತಾಗ್ಬೇಕು ತುಂಬಾ ಪಿಪಿ ಹಾಕೊಂಡು ಸರ್ವಿಸ್ ಏನೋ ಮಾಡ್ತಾ ಇದ್ವಿ ಅಲ್ಲಿ ಮಾಡೋದು ನಮಗೇನು ದೊಡ್ಡ ವಿಷಯ ಅನ್ನಿಸ್ತಿರಲಿಲ್ಲ ಡೇ ಬೈ ಡೇ ಡೇ ಬೈ ಡೇ ಹಾಗೆ ಪಳ್ಳಗ್ಬಿಟ್ವಿ ನಾವು ಪಿಪಿ ಹಾಕೋರೋದು ಸ್ಟಾರ್ಟಿಂಗ್ ಅಲ್ಲಿ ಭಯ ಇರ್ತಿತ್ತು ಅದಾದಮೇಲೆ ಅದೇ ಲೈಫ್ ಆಗೋಯ್ತು ಆಗೋಯ್ತು ಅದಾದ್ಮೇಲೆ ಏನಂತಾರೆ ಆಪಾದನೆಗಳು ಅಂತಾರಲ್ಲ ಸರ್ ಅಷ್ಟು ಕೇರ್ ಕೊಟ್ಟು ಕಾಯಿಲೆ ಹಾಗೆ ಹೆಮ್ಮಾರಿಯಾಗೆ ಬಂದಿದೆ ಹೆಮ್ಮಾರಿಯಾಗೆ ಬಂದಾಗ ಪೇಶಂಟ್ ಡೆತ್ ಆದ್ರೆ ಕೆಲವೊಂದು ಆಪಾದನೆಗಳು ನಮ್ಮ ಗವರ್ಮೆಂಟ್ ಹಾಸ್ಪಿಟಲ್ ಮೇಲೆ ಬಂತು ಕೆಲವೊಂದು ಆಕ್ಸಿಜನ್ ಇಲ್ದಲೆ ಸಾಯಿಸ್ಬಿಟ್ರು ಟ್ರೀಟ್ಮೆಂಟ್ ಕೊಡ್ದಲೆ ಸಾಯಿಸ್ಬಿಟ್ರು ಅಂತೆಲ್ಲ ಒಂದು ಇದು ಬಂತ ಆರೋಪಗಳು ಅದೆಲ್ಲ ಸುಳ್ಳು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂದ್ರೆ ಮ್ಯಾಕ್ಸಿಮಮ್ ಎಷ್ಟು ಟ್ರೀಟ್ಮೆಂಟ್ ಬೇಕು ಎಷ್ಟು ಆಕ್ಸಿಜನ್ ಬೇಕು ಎಷ್ಟು ವೆಂಟಿಲೇಟರ್ ಬೇಕು ಅದು ನಾವು ಒಳಗಡೆ ಗೊತ್ತು ಯಾವ್ದ್ರದ್ದು ಕೊರತೆ ಇರ್ಲಿಲ್ಲ ಪ್ರತಿ ಆ ಪಂಟು ಡೆತ್ ಆದಾಗ ಆಂಬು ಅಂತ ಬರುತ್ತೆ ಅದನ್ನು ಕೊಟ್ಟು ಗಂಟೆಗಟ್ಲೆ ಆಂಬು ಮಾಡಿದೀನು ಅದು ಡ್ರಾಪ್ಲೆಟ್ ಇನ್ಫೆಕ್ಷನ್ ಇನ್ಫೆಕ್ಷನ್ ಆಗುತ್ತೆ ಅಂತಂದ್ರೆ ನೀವು ಬೇಕಾದ್ರೆ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ನೀವ್ ಸಾಯಿಸ್ಬಿಟ್ರಿ ಚೆನ್ನಾಗೇ ಬಂದ್ರು ನನ್ನ ಪೇಶೆಂಟ್ ಡಾಕ್ಟರ್ಸು ಸಿಸ್ಟರ್ಸು ಟ್ರೀಟ್ಮೆಂಟ್ ಕೊಡದಲ್ಲೇ ಸಾಯಿಸ್ಬಿಟ್ರು ಆಕ್ಸಿಜನ್ ಅಲ್ಲಿ ಲಂಗ್ ಇನ್ಫೆಕ್ಷನ್ ಅಂತ ಅವ್ರಿಗೊಂದು ಸಾಮಾನ್ಯ ಜ್ಞಾನ ಇರಲ್ಲ ಅದ್ರಲ್ಲಿ ಹೇಳೋದೊಂದೇ ಸಿಸ್ಟರ್ ಸಾಯಿಸ್ಬಿಟ್ರು ಡಾಕ್ಟರ್ ಸಾಯಿಸ್ಬಿಟ್ರು ಟ್ರೀಟ್ಮೆಂಟ್ ಕೊಡ್ಲಿಲ್ಲ ಆಕ್ಸಿಜನ್ ಕೊಡ್ಲಿಲ್ಲ ನಮ್ ಗವರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಲ್ಲಿ ನಾನ್ ನೋಡ್ದಂಗೆ ಎಲ್ಲಾ ಸ್ಟಾಫು ಪ್ರತಿಯೊಬ್ರು ಸ್ಟಾಫು ಡಾಕ್ಟರ್ಸು ತುಂಬಾ ಡೆಡಿಕೇಟೆಡ್ ಆಗಿ ವರ್ಕ್ ಮಾಡಿದ್ದಾರೆ ಯಾವ್ದೂನು ಕೊರತೆ ಇರಲಿಲ್ಲ ಇದ್ರೂನು ಅದನ್ನ ನಾವು ನಿಭಾಯಿಸಿದ್ವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟು ಸಪೋರ್ಟ್ ಇತ್ತು ಕಷ್ಟ ಆಯ್ತಾ ನಿಮಗೆ ಆರಂಭದಲ್ಲಿ ನಾನು ಮತ್ತೆ ಆರಂಭದ ಪ್ರಶ್ನೆಗೆ ಹೋಗ್ತೀನಿ ಈ ಪಿ ಪಿ ಕಿಟ್ ನೀವು ಹೆಚ್ಚಿಗೆ ಹಾಕೊಂಡು ಅಭ್ಯಾಸ ಇರ್ಲಿಲ್ಲ ಅಂದ್ರೆ ಗೊತ್ತಿರಲಿಲ್ಲ ಏನು ಅಟ್ಲೀಸ್ಟ್ ನೀವು ಸರ್ಜರಿ ಮಾಡ್ಬೇಕಾದ್ರೆ ಅಸಿಸ್ಟ್ ಮಾಡ್ಬೇಕಾದ್ರೆ ಮಾಸ್ಕ್ ಹಾಕೊಳ್ತಿದ್ರಿ ಅಥವಾ ಮಾಸ್ಕ್ನು ತುಂಬಾ ರೇರ್ ಆಗಿನೇ ಅಂದರೆ ಐ ಸಿ ಯುನಲ್ಲಿ ಓಡಾಡಬೇಕಾದ್ರೂ ಕಾಮನ್ ಆಗಿ ಇದ್ರೆ ಇಂಜೆಕ್ಷನ್ ಕೊಡಿಸಬೇಕಾದ್ರೂ ನೋಡ್ಕೊಳ್ಬೇಕಾದ್ರೂ ಈ ಪಿ ಪಿ ಕಿಟ್ ಅಂದರೆ ಹೆಂಗೆ ಅಂದರೆ ನಾವು ಒಂದು ಹತ್ತು ನಿಮಿಷ ರೈನ್ಕೋಟ್ನೋ ಯಾವುದೋ ಸೆಕೆ ಇದ್ದಾಗ ಸ್ವಲ್ಪ ಬಿಗಿಯಾದ ಉಡುಪು ಹಾಕೊಂಡ್ರೆ ಹತ್ತು ನಿಮಿಷ ಇರೋಕ್ಕಾಗಲ್ಲ ಸಾಮಾನ್ಯವಾಗಿ ಆದರೆ ಈ ಪಿ ಪಿ ಕಿಟ್ಟನ್ನು ಹಾಕ್ಕೊಳ್ಳೋದಕ್ಕೂ ಸ್ವಲ್ಪ ಸಮಯ ಬೇಕು ಮತ್ತು ಅದಾದ ನಂತರ ನಿಮ್ಮ ಕೆಲಸ ಮುಗಿಯುವವರೆಗೂ ಡ್ಯೂಟಿ ಮುಗಿಯೋವರೆಗೂ ಅದನ್ನು ಹಾಕ್ಕೊಂಡಿರಬೇಕು ಮತ್ತು ಇನ್ನೊಂದು ಕಡೆ ಹೋಗಬೇಕಂದ್ರೆ ಅದನ್ನು ಚೇಂಜ್ ಮಾಡಬೇಕು ಸೊ ಇದೆಲ್ಲವೂ ಕೂಡ ಹೆಂಗೆ ಹೊಂದ್ಕೊಂಡ್ರಿ ಅದಕ್ಕೆ ತುಂಬ ಕಷ್ಟ ಇತ್ತು ಅಂತ ಹೇಳ್ತಾರೆ ಅದನ್ನು ನಾವು ಪ್ರಾತ್ಯಕ್ಷಿಕೆ ನೋಡಿದಂಥ ಸಂದರ್ಭದಲ್ಲಿ ನಾವೇ ಹತ್ತು ನಿಮಿಷ ಹಾಕೊಂಡಾಗ ಬೆವ್ರಿಗೆ ಕಿತ್ಕೊಂಡ್ಬಿಡ್ತಂದ್ರೆ ಅಷ್ಟು ಒಂದು ಇರಿಟೇಷನ್ ಅದು ಆ ಇರಿಟೇಷನ್ಗಳೆಲ್ಲ ಸಹಿಸಿಕೊಂಡು ಜೊತೆಗೆ ಈ ಆರೋಪಗಳ ಇರಿಟೇಷನ್ಗಳು ಅದು ಹೆಂಗೆ ಬ್ಯಾಲೆನ್ಸ್ ಮಾಡಿದ್ರಿ ಅಂತ ಡೆಡಿಕೇಟ್ ಮಾಡಲೇಬೇಕು ಅಂತ ಒಂದು ಕೆಲಸ ಕೇಳಿದ್ಮೇಲೆ ಇದು ಯಾವುದು ನಮಗೆ ದೊಡ್ಡದು ಅನಿಸಲ್ಲ ಅನ್ಸು ಓಕೆ ಇವಾಗ ಒಂದು ಕೆಲಸ ಆಗಬೇಕು ಆ ಪೇಶಂಟ್ ಉಳಿಬೇಕು ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು ನಮ್ಮ ಮೈಂಡಲ್ಲಿ ಅಷ್ಟೇ ಇರುತ್ತೆ ನಮ್ಮ ಮೈ ಮೇಲೆ ಏನಿದೆ

ಬಿಹೇವ್ ಮಾಡಬೇಕು ನಮ್ ಮೈಂಡ್ ಅಲ್ಲಿ ಇದಿದ ಅದು ಸರ್ ಸೊ ಹಂಗಾಗಿ ತುಂಬಾ ಕಷ್ಟ ಇತ್ತು ಅವಾಗ ಮತ್ತೆ ವಾಶ್ರೂಮ್ ಗೆ ಎಲ್ಲ ಕಷ್ಟ ಅಲ್ಲ ಅದು ಅದನ್ನು ಬಹಳ ಕಷ್ಟ ಅದು ಸಮರ್ ಡ್ಯೂಟಿ ನಮ್ಮ ಕಾನ್ಸಂಟ್ರೇಷನ್ ಏನಿದ್ರು ವಾಶ್ರೂಮ್ ಗೆ ಹೋಗ್ತಿರ್ಲಿಲ್ಲ ಸರ್ ನಾವು ಇರಬೇಕು ಹೇಳಿದ್ರಲ್ಲ ಡಿಹೈಡ್ರೇಟ್ ಆಗಿಬಿಡತಾ ಇದ್ವಿ ಅಂತ ಹೌದು ಸೊ ಅದು ನಿಜ ಊಟ ತಿಂಡಿ ಆ ಎಲ್ಲ ಶೌಚ ಇದೆಲ್ಲವೂ ಕೂಡ

ಏನೋ ಬಾಗ್ಲಲ್ಲಿ ನಮ್ಗೆ ಬೆಡ್ ಖಾಲಿ ಇದೆಯಾ ಬೆಡ್ ಬೇಕು ಬೇಕು ಕಾಲಿಗೆ ಬೀಳ್ತೀವಿ ಬೆಡ್ ಕೊಡಿ ಈ ತರ ಎಲ್ಲ ಕೇಳ್ತಿದ್ರು ಸರ್ ಅವಾಗ ಆವಾಗ ಕಣ್ಣೀರು ಇತ್ತು ನಮ್ಗೆ ಅದು ಹೊರಸ್ಕೊಳದಿಕ್ಕೂ ನಾವ್ ಕಣ್ ಕೈ ಇಡೋಂಗಿಲ್ಲ ಸರ್ಬೇಕು ಅಂದ್ರೆ ಅದು ಪಿಪಿ ತುಂಬಾ ಪ್ರಾಬ್ಲಮ್ ಆಯ್ತು ಬರ್ತಾ ಬರ್ತಾ ಇವಾಗ

ದೂರೋ ಅಂಥದ್ದು ಬಹಳ ಸುಲಭ ಯಾರ ಮೇಲೆ ಆದರೂ ಆಪಾದನೆ ಮಾಡೋದು ಅಥವಾ ನಾನು ಹಂಗೆ ಮಾಡ್ದೆ ಹಿಂಗೆ ಮಾಡ್ದೆ ಅಂತ ಹೇಳ್ಕೊಳ್ಳೋದು ಬಹಳ ಸುಲಭ ಆದರೆ ಅದನ್ನು ಅನುಭವಿಸಿಯೂ ಸೇವೆಯನ್ನು ಮಾಡಿಯೂ ಹತ್ರ ಆರೋಪವನ್ನು ಕೇಳಬೇಕು ಅಂತಂದಾಗ ಮನಸ್ಸಿಗೆ ಎಷ್ಟು ಕಷ್ಟ ಆಗುತ್ತೆ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಆದರೆ ಆ ಎಲ್ಲ ನೋವುಗಳನ್ನು ದಾದಿಯರು ಸಹಿಸಿಕೊಂಡು ಈ ಪ್ರಪಂಚವನ್ನು ಇವತ್ತು ಈ ಮಟ್ಟಿಗೆ ಉಸಿರಾಡೋದಕ್ಕೆ ಇವತ್ತು ಹೊರ ಜಗತ್ತಿಗೆ ಓಡಾಡೋದಕ್ಕೆ ಅವಕಾಶ ಆಗಿದೆ ಅಂತಂದರೆ ಅದು ಇವರೆಲ್ಲರ ನಿಸ್ವಾರ್ಥ ಸೇವೆಯಿಂದ ಮಾತ್ರ ಸಾಧ್ಯ ಆಗಿದೆ ಅಂತ ಹೇಳ್ತಾ ಸೊ ಅವರಂತೆಯೇ ಅವರ ಜಾಗದಲ್ಲಿರುವ ಎಲ್ರಿಗೂ ಕೂಡ ಮತ್ತೊಮ್ಮೆ ನಮಸ್ಕರಿಸ್ತಾ ಮತ್ತೆ ನಾನು ಮಾತನಾಡ್ತೀನಿ ಅವರೇ ಇವತ್ತಿನ ಈ ಪರಿಸ್ಥಿತಿಯನ್ನು ಸುಧಾರಿಸಿದ್ದಾರೆ ಅಂತಂದರೆ ಅದು ಆರೋಗ್ಯ ಕ್ಷೇತ್ರದ ಎಲ್ಲರೂ ಅದಕ್ಕೆ ಸಂಬಂಧಪಟ್ಟಂಥವರು ಜೊತೆಗೆ ಬೇರೆ ಬೇರೆ ಸಂಘಟನೆಯವರು ಸಂಘ ಸಂಸ್ಥೆಯವರು ಕೂಡ ಜೊತೆ ಕೈ ಜೋಡಿಸಿದರು ಅಲ್ಲಲ್ಲಿ ಕೆಲವು ಕೋವಿಡ್ ಕೇರ್ ಸೆಂಟರ್ಗಳನ್ನು ಸ್ಥಾಪನೆ ಮಾಡಿದ್ರು ಸ್ವಲ್ಪ ಸ್ಟ್ರೆಸ್ ಕಡಿಮೆ ಆಯಿತು ರಶ್ ಕಡಿಮೆ ಆಯಿತು ಆಸ್ಪತ್ರೆಗಳಿಗೆ ಬರುವಂಥದ್ದು ಅಂದರೆ ಬಿಯಾಂಡ್ ಅಂದರೆ ಲೇಟರಾಗಿ ಆದರೂ ನೀವು ಅನುಭವಿಸಿದಂತಹ ಯಾತನೆ ನೋವು ಆ ಸಂಕಷ್ಟ ಮತ್ತು ಆ ಸೇವಾ ಮನೋಭಾವನೆ ಅದಕ್ಕೆ ಮಿಗಿಲಾಗಿ ಏನೂ ಕೊಡೋಕ್ಕೆ ಸಾಧ್ಯವೇ ಇಲ್ಲ ಒಂದು ಕೃತಜ್ಞತೆ ಹೇಳಬಹುದು ಆದರೆ ಆ ಕೃತಜ್ಞತೆ ಬಹಳ ಚಿಕ್ಕದಾಗುತ್ತೆ ಅಂತ ಅಂದ್ಕೊಳ್ತೀನಿ ಇನ್ನು ನಿಮ್ಮ ವಿಚಾರಕ್ಕೆ ಬರುವಂಥದ್ದಾದರೆ ನಿಮ್ಮ ಸೇವೆ ಎಷ್ಟು ದಿನಗಳವರೆಗೆ ಅನ್ನುವಂಥ ಪ್ರಶ್ನೆ ಯಾಕೆಂದರೆ ಸರ್ಕಾರ ಏನು ಮಾಡ್ತು ಅಲ್ಲಲ್ಲಿ ನೌಕರರನ್ನ ಸೆಲೆಕ್ಟ್ ಮಾಡ್ಕೊಳ್ತು ಈ ಸಂದರ್ಭಕ್ಕೋಸ್ಕರ ಸೆಲೆಕ್ಟ್ ಮಾಡ್ಕೊಳ್ತು ಬಹುಶಃ ನೀವು ಅದೇ ದಾರಿಯಲ್ಲಿ ಇದ್ದೀರಿ ಅಂತ ಅಂದ್ಕೊಳ್ತೀನಿ ಎಲ್ಲಿವರೆಗೆ ನಿಮ್ಮ ಸೇವೆ ಅಂತ ಅಂದ್ರೆ ಸಿಕ್ಸ್ ಮಂತ್ ಅಂತ ಹೇಳಿ ಆರು ತಿಂಗಳ ತಿಂಗಳ ಮಟ್ಟಿಗೆ ಗುತ್ತಿಗೆ ಆಧಾರದ ಮೇಲೆ ಅಂತ ತೊಗೊಂಡಿರೋದು ನಮ್ಮನ್ನು ಸೊ ಕೋವಿಡ್ ಅಲೆ ಹೇಗೆ ಬರುತ್ತೋ ಹಾಗೆ ಅವರು ನಮಗೆ ಎಕ್ಸ್ಟೆಂಡ್ ಮಾಡ್ತಾ ಹೋದ್ರು ಇಲ್ಲಿವರೆಗೂ ಒಂದೂವರೆ ವರ್ಷ ನಿಯರ್ಲಿ ಒನ್ ಅಂಡ್ ಇಯರ್ ಆಗಿದೆ ಈಗ ನಮ್ಗೆ ಆಕ್ಚುಲಿ ಸೆಪ್ಟೆಂಬರ್ಗೆ ಲಾಸ್ಟ್ ಮಂತ್ ಮುಗಿಯೋದಕ್ಕೆ ಇದು ಬಂದಿತ್ತು ಕೆಲವೊಂದು ಕಡೆ ಬಂದು ಬೆಂಗಳೂರಲ್ಲೆಲ್ಲ ಸ್ಟಾಫ್ ಸ್ಟಾಫ್ಗಳನ್ನ ಗುತ್ತಿಗೆ ಆಧಾರದ ಮೇಲೆ ತಗೊಂಡಿದ್ದವನ್ನೆಲ್ಲ ತೆಗೆದಿದ್ದಾರೆ ಮತ್ತೆ ನಮಗೂ ಅದೇ ಪ್ರಾಬ್ಲಮ್ ನಾವು ಇಲ್ಲಿ ಫೇಸ್ ಮಾಡ್ತಿದ್ದೀವಿ ಸೊ ನಾವ್ ಒಂದ್ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ತ್ರೀ ಮಂತ್ ಎಕ್ಸ್ಟೆಂಡ್ ಅಂದ್ರೆ ಮೂರ್ನೇ ಅಲ್ಲೇ ಬರಬಹುದೇನೋ ಅನ್ನೋ ಆದ ಒಂದು ಇದರಲ್ಲೇ ನಮ್ಗೆ ಇರಿಸ್ಕೊಂಡಿದ್ದಾರೆ ಸೊ ಡಿಸೆಂಬರ್ ಆದ್ಮೇಲೆ ಗೊತ್ತಿಲ್ಲ ನಮ್ಮನ್ನ ತೆಗಿಯೋ ಚಾನ್ಸಸ್ ಇರುತ್ತೆ ಇಷ್ಟು ದಿನ ಸೇವೆ ಮಾಡಿದೀವಿ ನಮ್ದೊಂದು ರಿಕ್ವೆಸ್ಟ್ ನಮ್ಮ ನಮ್ಮ ಒಂದು ಸೇವೆನ ಗುರುತಿಸಿ ಹಾರ ಚಪ್ಪಾಳೆ ಸನ್ಮಾನ ಸಾಕಾಗಿದೆ ನಮಗೆ ಒಂದು ಮಾನವೀಯತೆ ದೃಷ್ಟಿಯಿಂದ ನಮಗೆ ಒಂದು ಜಾಬ್ ಸೆಕ್ಯೂರ್ ಅನ್ನೋದು ಬೇಕು ಅಂತ ನಾನು ಇದ್ರ ಮೂಲಕ ಕೇಳ್ಕೊತೀನಿ ಯಾಕಂದರೆ ತುಂಬ ಜನ ಸ್ಟಾಫು ಫ್ಯಾಮಿಲಿ ಮೆಂಬರ್ಸ್ನ ಕೊರೋನಾ ಸೇವೆ ಮಾಡಕ್ಕೆ ಬಂದು ಕಳ್ಕೊಂಡಿದ್ದಾರೆ ಅವ್ರಿಗೆ ಮತ್ತೆ ನಮಗೆ ಸೇವೆ ಮಾಡಿದ್ದಕ್ಕೆ ನಮಗೊಂದು ಜಾಬ್ ಸೆಕ್ಯೂರ್ ಕೊಡಿ ಅಂತ ಇದ್ರ ಮೂಲಕ ಒಂದು ಗೌರ್ಮೆಂಟ್ಗೆ ಒಂದು

ಗೆ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ಮುಂದುವರಿಸಿ ನಮ್ಮನ್ನು ಗುರುತಿಸಿ ಈ ರೀತಿ ಗುರುತಿಸಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೋತಿದ್ವಿ ಸೇವೆಯಲ್ಲಿ ಮುಂದುವರಿಸಬೇಕು ಅಂತ ಒಂದು ಕೋರಿಕೆ ಸರ್ ಅಷ್ಟೇ ಸರ್ ಆ ಕಷ್ಟದ ಕಾಲಕ್ಕಿಂತ ಮಾನವೀಯತೆ ದೃಷ್ಟಿಯಿಂದ ನಾವು ಅವಾಗ ಮಾಡಿದ್ವಿ ಅದೇ ಮಾನವೀಯತೆ ದೃಷ್ಟಿಯಿಂದ ನಮ್ಮನ್ನ ಕಂಟಿನ್ಯೂ ಮಾಡಿ ಬರೀ ಮಾನವೀಯತೆ ಅಷ್ಟೇ ನೀವು ನೋಡಿಲ್ಲ ತಾಯಿ ನಿಜವಾದ ತಾಯಿ ಮಕ್ಕಳಿಗೆ ಜನ್ಮ ಕೊಟ್ಟರೆ ಆ ಮಕ್ಕಳನ್ನು ಅಂದರೆ ಅವ್ರು ದೊಡ್ಡವರಾದರೂ ಕೂಡ ನೀವು ಪುನರ್ಜನ್ಮ ಕೊಟ್ಟಿದ್ದೀರಿ ಅವರಿಗೆ ನಿಮ್ಮ ಶುಶ್ರೂಷೆಯಿಂದ ಅವರು ಪಾಲನೆಗೊಂಡು ಮತ್ತೊಂದು ಮತ್ತೊಂದು ಜನ್ಮ ಕೊಟ್ಟು ಕಳಿಸಿದ್ದೀರಿ ಅವರಿಗೆ ಸೊ ಅದಕ್ಕೋಸ್ಕರ ಸರ್ಕಾರ ಕೃತಜ್ಞರಾಗಿರಬೇಕು ಅಂತಂದರೆ ಸೊ ಅಂತಹ ಗುತ್ತಿಗೆ ಆಧಾರದ ಮೇಲೆ ತೆಗೆದುಕೊಂಡಿರುವಂಥ ನೌಕರರನ್ನು ಆ ಸೇವೆಯಲ್ಲಿ ಇರೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅನ್ನುವಂಥದ್ದು ಅವರ ಒಂದು ಮನವಿ ಇದು ಆಳುವಂತಹ ದೊರೆಗಳಿಗೆ ಸಂಬಂಧಪಟ್ಟವರಿಗೆ ಅಧಿಕಾರಿಗಳಿಗೆ ಆರೋಗ್ಯ ಇಲಾಖೆಯ ಕಮಿಷನರ್ ಆಗಬಹುದು ಹಾಗೆ ಸಚಿವರಾಗಬಹುದು ಅವರಿಗೆ ಈ ವಿಚಾರ ಖಂಡಿತ ತಲುಪಬೇಕು ಅವರ ಮೊರೆಯನ್ನು ಕೂಡ ಆಲಿಸಬೇಕು ಯಾಕೆಂದರೆ ನೋವು ಆರ್ತನಾದ ಇದ್ದಾಗ ಹುಷಾರಿಲ್ಲದೆ ಇದ್ದಾಗ ದಿಢೀರಂಥ ಆಸ್ಪತ್ರೆಗೆ ಹೋಗುವಂತಹ ಜನ ವಾಪಸ್ ಖುಷಿಯಿಂದ ಒಂದು ಧೈರ್ಯದಿಂದ ಒಂದು ಸಮಾಧಾನದಿಂದ ಮನೆಗೆ ಬರೀ ಮಾತ್ರೆಗಳಲ್ಲೇ ವಾಸಿಯಾಗುತ್ತೆ ಅಂತ ಹೇಳಿದಾಗ ಅದೆಷ್ಟು ಖುಷಿಯಾಗುತ್ತೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಮಾತ್ರನಲ್ಲಿ ಇಲ್ಲ ನಿಮ್ಮ ಖಾಯಿಲೆ ವಾಸಿಯಾಗುತ್ತೆ ಅಂತ ಹೇಳಿದಾಗ ಅದೆಷ್ಟು ಏನೋ ಆಯಿತು ಅಂತ ಅಂದ್ಕೊಂಡು ಆಸ್ಪತ್ರೆ ಕಾಂಪೌಂಡ್ ಒಳಗೆ ಹೋದಾಗ ವಾಪಸ್ ಬರಬೇಕಾದ್ರೆ ಎಷ್ಟು ಧೈರ್ಯ ಆತ್ಮವಿಶ್ವಾಸ ಇರುತ್ತೆ ಆ ಆತ್ಮವಿಶ್ವಾಸ ಅವ್ರಿಗೂ ಕೂಡ ಬೇಕಲ್ವಾ ಸೊ ಇದು ಅವರ ಪರಿಸ್ಥಿತಿ ಆ ಪರಿಸ್ಥಿತಿಯನ್ನು ಅರಿತುಕೊಂಡು ಸರ್ಕಾರ ಈ ಒಂದು ಸವಲತ್ತನ್ನು ಅವರಿಗೆ ಕೊಟ್ಟರೆ ಖಂಡಿತವಾಗಿಯೂ ಮತ್ತಷ್ಟು ಆರೋಗ್ಯ ಸೇವೆಗೆ ಅವರು ಸಿದ್ಧರಾಗಿದ್ದಾರೆ ಅನ್ನುವಂಥದ್ದು ಎಸ್ ಮತ್ತು ನಾನು ಅವ್ರ ಜೊತೆ ಮಾತನಾಡ್ತೀನಿ ಅಶವ್ರೆ ಒಂದು ಈಗೆಲ್ಲ ಇದನ್ನು ಹೊರತುಪಡಿಸಿದರೆ ಬಹುಶಃ ಆರೋಗ್ಯ ಸೇವೆ ಅಂತಂತಂದರೆ ಎಲ್ಲಕ್ಕೂದಕ್ಕೂ ಕೂಡ ನಾವು ಆರೋಗ್ಯವನ್ನು ಬಹಳ ತುಂಬ ಕೇರ್ ಮಾಡ್ಕೊಳ್ತೀವಿ ಅಂದರೆ ಕೆಲವರು ನೆಗ್ಲೆಕ್ಟ್ ಮಾಡ್ತಾರೆ ಇನ್ನು ಕೆಲವರು ಆರೋಗ್ಯ ಬದ್ಧ ಬಗ್ಗೆ ತುಂಬ ಕಾಳಜಿಯನ್ನು ವಹಿಸ್ತಾರೆ ಸೊ ಆ್ಯಸ್ ಎ ನೀವು ಆ ಒಂದು ಕ್ಷೇತ್ರದಲ್ಲಿ ಇರುವಂಥವರಾಗಿ ಪ್ರತಿ ಕ್ಷಣ ಪ್ರತಿ ನಿಮಿಷ ಕೂಡ ಅದ್ರ ಬಗ್ಗೆ ಗಮನ ಹರಿಸಬೇಕು ಒಂದು ಟ್ರಿಪ್ಸ್ ಖಾಲಿ ಆದ ತಕ್ಷಣವೇ ಅದಕ್ಕೆ ಮೊದಲು ನೀವು ರೆಡಿ ಇರಬೇಕಲ್ಲ ಆ ಸ್ಪಾಟ್ನಲ್ಲಿ ಇಂಜೆಕ್ಷನ್ ಟೈಮ್ಲಿ ನೀಡಬೇಕಾಗುತ್ತೆ ಸೊ ಇದನ್ನೆಲ್ಲ ನೀವು ವಿದ್ಯಾರ್ಥಿಗಳಾಗಿ ಅಭ್ಯಾಸ ಮಾಡಿದ್ದೀರಿ ಮತ್ತು ಅದನ್ನು ನಿಮ್ಮ ಜೀವನದಲ್ಲೂ ಕೂಡ ಅಳವಡಿಸ್ಕೊಂಡಿದ್ದೀರಿ ಸೇವೆ ಮಾಡ್ತಾಯಿದ್ದೀರಿ ಒಂದು ವೇಳೆ ಈ ಒಂದು ಪರಿಸ್ಥಿತಿಯನ್ನು ಹೊರತುಪಡಿಸಿ ಅಂದರೆ ಕೊರೋನಾ ವಿಚಾರನ ಹೊರತುಪಡಿಸಿ ಬೇರೆ ವಿಚಾರದಲ್ಲೂ ಕೂಡ ಆಸ್ಪತ್ರೆಗಳಿಗೆ ಸಾಕಷ್ಟು ಜನ ಬರ್ತಾರೆ ತುಮಕೂರು ಜಿಲ್ಲಾ ಆಸ್ಪತ್ರೆ ಅಂತಂದರೆ ಸಾಕಷ್ಟು ಹಳ್ಳಿ ಜನನೇ ಹೆಚ್ಚಿಗೆ ಬರುವಂಥದ್ದು ಕೊರೋನಾ ಎರಡನೇ ಅಲೆಯಲ್ಲೂ ಕೂಡ ತುಂಬ ಗ್ರಾಮೀಣ ಪ್ರದೇಶದ ಜನನೇ ಇನ್ಫೆಕ್ಟ್ ಆಗಿದ್ದಂಥದ್ದು ಸೊ ಹೀಗೆಲ್ಲ ಇದ್ದಾಗ ಕೊರೋನಾ ಹೊರತುಪಡಿಸಿ ಜನರು ಹೇಗೆ ಬಿಹೇವ್ ಹೇಗಿರುತ್ತೆ ಯಾಕೆಂದರೆ ತುಂಬ ಸತಿ ನಾವು ಕೇಳ್ತೀವಿ ಏನಾದರೂ ಒಂಚೂರು ಹೆಚ್ಚು ಕಡಿಮೆ ಆದರೆ ಆಸ್ಪತ್ರೆ ಡಾಕ್ಟ್ರಿಗೆ ಹೊಡೆಯುವಂಥದ್ದು ವೈದ್ಯರ ಮೇಲೆ ಹಲ್ಲೆ ಮಾಡ್ತಾರೆ ಅಲ್ಲಿನ ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡ್ತಾರೆ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲೂ ಅಷ್ಟೇ ಅಲ್ಲಿಯೂ ನಿಮ್ಮಂಥ ಕೆಲಸ ಮಾಡೋರಿದ್ದಾರೆ ಅಲ್ಲೂ ಇಂಥದ್ದು ನಡೆಯುತ್ತೆ ಏನನ್ಸುತ್ತೆ ನಿಮಗೆ ನಮಗೆ ಸೆಕ್ಯೂರ್ ಇಲ್ಲ ಅಂದ್ಕೊತೀನಿ ಏನಂತಾರೆ ಮೆಡಿ ವೈದ್ಯಕೀಯ ಇದು ಏನು ಇಷ್ಟು ಸೇವೆ ಮಾಡಿನೂ ಇವಾಗ ಯಾವುದೋ ಒಂದು ಪೇಷಂಟ್ ಡೆತ್ ಆದರೆ ಇವಾಗ ಏನೋ ಒಂದು ಕಾಯಿಲೆ ಬಂದಿರುತ್ತೆ ಪೇಷಂಟ್ ಐ ಸಿ ಬರ್ತಾರೆ ಡೆತ್ ಆದರೆ ಅವರು ಅಟೆಂಡರ್ಸ್ಗೆ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋ ಅಂಥ ಮನಸ್ಥಿತಿಯಲ್ಲಿ ಅವ್ರು ಇರಲ್ಲ ಚೆನ್ನಾಗಿದ್ದರೂ ಪೇಷಂಟ್ ಡೆತ್ ಆಗೋದ್ರು ಒಡೆಯೋದು ನೀವ್ ಇಂಜೆಕ್ಷನ್ ಹಾಕಿ ಏನೋ ಇಂಜೆಕ್ಷನ್ ಕೊಡೋಕೆ ಏನೋ ಕೊಟ್ಟಿದ್ದೀರಾ ಇಲ್ಲ ಆಕ್ಸಿಜನ್ ಅದು ಅವರೇ ಡಾಕ್ಟರ್ಸ್ ಆಗಿರ್ತಾರೆ ಅವರೇ ನರ್ಸ್ ಆಗಿರ್ತಾರೆ ಅವರೇ ಡಿಸಿಷನ್ ತಗೊಂಡು ಹಲ್ಲೆ ಮಾಡೋದು ಹೊಡಿಯೋಕ್ ಬರೋದು ಆ ತರ ಎಲ್ಲ ನಡೆದಿದೆ ಕೂಡ ಏನ್ ಅನ್ಸುತ್ತೆ ಆ ಇನ್ಸಿಡೆಂಟ್ ನೋಡಿದಾಗ ಈ ಕ್ಷೇತ್ರಕ್ಕೆ ಯಾಕಾದ್ರು ಬಂದಪ್ಪ ಅಂತ ಅನ್ಸುತ್ತಾ ಆ ಒಂದು ಕ್ಷಣಕ್ಕೆ ಆ ಕ್ಷಣ ಇಲ್ಲಿ ಏನಾಗುತ್ತೆ ಅಂದ್ರೆ ಏನಂತಾರೆ ಇನ್ಫ್ಲೂಯೆನ್ಸ್ ತಗೊಂಡು ಎಲ್ಲ ಬಂದಾಗ ಅವ್ರಿಗೆ ತುಂಬಾ ಕೇರ್ ಮಾಡ್ಬೇಕಾಗುತ್ತೆ ಸಪೋಸ್ ಅದೇನಾದ್ರೂ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಅದು ಡೆತ್ ಆಗೋ ಬಟ್ ಇನ್ಫ್ಲುಯೆನ್ಸ್ ಇದೆ ಅಂತ ಆದ್ಮೇಲೆ ಅವರು ಡೆತ್ ಆಗೋ ಹಾಗೆ ಇಲ್ಲ ಯಾಕಂದ್ರೆ ಇನ್ಫ್ಲುಯೆನ್ಸ್ ಇದೆ ಕಾಯಿಲೆ ಏನಾದ್ರೂ ಆಗಿರ್ಬೋದು ಇನ್ಫ್ಲುಯೆನ್ಸ್ ಇದೆ ಪೇಷಂಟ್ ಬದುಕಬೇಕು ಇನ್ಫ್ಲೂಯೆಸ್ ಇದೆ ಅಂತಂದ್ರೆ ಪೇಷಂಟ್ ಕಂಡೀಷನ್ ಹೆಂಗಿದ್ರು ಅದು ಬದುಕಬೇಕು ಅನ್ನೋದು ಬಹುಶಃ ಉದ್ದಟತನದ ಅಥವಾ ದೊಡ್ಡ ಬುದ್ಧಿಯ ಮಾತು ಅಂತ ಸಪೋಸ್ ಏನಾದ್ರೂ ಡೆತ್ ಆದ್ರೆ ನಾವು ಅವ್ರ ಕಡೆ ಇವ್ರ ಕಡೆ ಹೆಂಗ್ ಡೆತ್ ಆಯ್ತು ಅದು ಆ ಒಂದು ಪಾಯಿಂಟ್ ಇಟ್ಕೊಂಡು ಅಟ್ಯಾಕ್ ಮಾಡ್ತಾರೆ ಪೇಶಂಟ್ ಕಂಡೀಷನ್ ಹೀಗಿತ್ತು ಬ್ಯಾಡ್ ಆಗಿತ್ತು ಅನ್ನೋದು ಮೈಂಡ್ ಬರಲ್ಲ ಕಡೆ ಅದು ತುಂಬಾ ಸಲ ಯಾಕಂದ್ರೆ ನಾನು ಫುಲ್ ಸ್ಟ್ರೈಟ್ ಫಾರ್ವರ್ಡ್ ಇರೋದ್ರಿಂದ ಫುಲ್ ತುಂಬಾ ಸಲ ಅದನ್ನ ಫೇಸ್ ಮಾಡಿದೀನಿ ಹೀಗೆ ಅಂದ್ರೆ ಹೀಗೇನೆ ನನ್ಗೆ ಅದು ಯಾರ ಕಡೆದಾಗಿದ್ರು ಇಲ್ಲ ಪೇಶೆಂಟ್ ಟ್ರೀಟ್ಮೆಂಟ್ ಎಲ್ರಿಗೂ ಏನು ವಿ ಐ ಪಿ ಪೇಷೆಂಟ್ಗೂ ಅದೇನೆ ಅವ್ರಿಗೇನು ಸಪರೇಟ್ ಆಗಿ ಏನು ಬರಲ್ಲ ಅವ್ರಿಗೂ ಏನ್ ಕಾಯಿಲೆ ಇವ್ರಿಗೂ ಏನ್ ಕಾಯಿಲೆ ಸೇಮ್ ಕಾಯಿಲೆ ಇರುತ್ತೆ ಪೇಷಂಟ್ ಡೆತ್ ಆಗೋ ಆಗಿಲ್ಲ ಡೆತ್ ಆದ್ರೆ ಅವ್ರು ಅಟ್ಯಾಕ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಪರ್ಸನಲ್ ಅಟ್ಯಾಕ್ ಜಾಸ್ತಿ ಜಾಸ್ತಿರುತ್ತೆ ಬೈಯೋದು ಇರುತ್ತೆ ಈಗ ನೀವು ಈ ಉದ್ಯೋಗಕ್ಕೆ ಬಂದಾಗ ಅಥವಾ ಇಂಥ ಒಂದು ಆಯ್ಕೆ ಮಾಡಿಕೊಂಡಾಗ ಈ ವಿಚಾರವನ್ನು ಆಯ್ಕೆ ಮಾಡಿಕೊಂಡಾಗ ಆರ್ ಅಂದ್ರೆ ನಿಮಗೆ ಸ್ಫೂರ್ತಿ ಅಂದ್ರೆ ನಾವು ಈ ಕ್ಷೇತ್ರಕ್ಕೆ ಬರಬೇಕು ಅಂತ ಯಾಕೆ ಅನಸ್ತು ನೀವು ಬೇರೆಯವ್ರನ್ನ ಯಾರಾದ್ರೂ ಇದ್ರ ಅಥವಾ ನಾವು ಇಲ್ಲಿಗೆ ಬರಬೇಕು ಅಂತ ಏನೋ ಒಂದು ಬೇಕಲ್ವಾ ನಮಗೆ ಅಟ್ಲೀಸ್ಟು ಈಗ ನಾನು ಇಷ್ಟಪಡ್ತೀನಿ ಆ ಕೆಲಸನ ಅಂತಂದ್ರೆ ಅಲ್ಲಿ ನನಗೆ ಅನ್ಸಿರಬೇಕು ಅವ್ರ ಆಗ್ಬೇಕು ಅಂತ ಆತರ ಏನಾದ್ರು ಸ್ಫೂರ್ತಿ ಇದೆಯಾ ತಾಯಿನೂ ಸ್ಟಾಫ್ ನರ್ಸು ನಿಮ್ಗೆ ರಕ್ತದಲ್ಲೇ ಬಂದಿದೆ ನಿಮ್ಮ ಈ ಸೇವಾ ಮನೋಭಾವ ಆಗಿದ್ರೆ ಅಕ್ಕ ಮತ್ತೆ ಅಮ್ಮ ಇಬ್ರು ಇಬ್ರು ತಮ್ಗೆ ಸರ್ ನಾನು ಹೇಳ್ಬೇಕು ಅಂದ್ರೆ ನಾನು ಏಯ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ನಮ್ಮ ಅಪ್ಪನಿಗೆ ಆಟ್ ಪ್ರಾಬ್ಲಮ್ ಆಯ್ತು ಸರ್ ಓಕೆ ಆ ಇನ್ಸಿಡೆಂಟ್ ನೋಡಿ ನಮ್ ಚಿಕ್ಕಪ್ಪ ಆಗಿರ್ಬೋದು ಯಾರೇ ಆಗಿರಲಿ ಮುಂದೆ ಕರ್ಕೊಂಡು ಬರದಿಕ್ಕೆ ಬರಲಿಲ್ಲ ಹಾಸ್ಪಿಟಲ್ ಸೈಡ್ ಹು ಹು ಸೊ ಹಂಗಾಗಿ ನಾವು ಒಂದು ಡಿಪಾರ್ಟ್ಮೆಂಟಲ್ಲಿ ಅಲ್ಲಿ ಇದ್ದ್ರೆ ನಮ್ಮ ಅಪ್ಪನ ಉಳಿಸಿಕೊಂಡ ನನ್ನ ಕಾನ್ಸೆಪ್ಟ್ ಮೈಂಡ್ ಅಲ್ಲಿ ನಿಮ್ಮ ತಂದೆಯವರು ಸಾವಕಣ್ಣ ಆಯ್ತು ಅದ ನೋಡಿದ ಮೇಲೆ ನಿಮಗೆ ಚೇಂಜ್ ಆಯ್ತು ಅವತ್ತು ಆ ಬಹುಶಃ ಹಾಗೆ ಇದ್ದಿದ್ರೆ ನಾನು ಸರ್ವಿಸ್ ಮಾಡಬಹುದು ಆಗಿತ್ತಾನ ಉಳ್ಸ್ಕೋಬಹುದು ಅಂತ ಅನ್ನಿಸುತ್ತೆ ನಿಮಗೆ ಓಕೆ ಈಗ ಏನನ್ ಅನ್ಸುತ್ತೆ ನಿಮಗೆ ಅದೇ ಸಿಚುಯೇಷನ್ ತುಂಬಾ ಜನ ಉಳಿಸ್ಕೊಂಡಿದ್ದಾಳೆ ಫ್ಯಾಮಿಲಿ ಹತೆ ಬಂದ್ರು ಅವ್ರನ್ನ ಉಳಿಸ್ಕೊಟ್ಟೆ ಇದೆ ಕೋಲಿಡ್ ಆಗಿ ಸರ್ ಅವ್ರ ಮನೆಗೆ ಹೋಗ್ರು ಮತ್ತೆ ಓಕೆ ಅಪ್ರีಶಿಯೇಟ್ ಮಾಡಿದ್ರು ಸಮಾಧಾನ ಹಾಕೊಳ್ಳಿ ಅದು ನನಗೆ ಖುಷಿ ಕೊಡಕ್ಕೆ ಖುಷಿ ಕೊಡುತ್ತೆ ಸಮಾಧಾನ ಕೊಡುತ್ತೆ ನಿಮಗೆ ಬಹುಶಃ ನೀವು ಈ ಕ್ಷೇತ್ರದಲ್ಲಿರೋದು ಇವತ್ತು ನಿಮ್ಮ ತಂದೆ ಆತ್ಮಕ್ಕೆ ಶಾಂತಿ ಸಿಗಬಹುದೇನೋ ಅಂತ ಅನಿಸುತ್ತೆ ಅವ್ರು ಖುಷಿಯಾಗಿರ್ತಾರೆ ಅಂತ ಖಂಡಿತ ಒಳ್ಳೆಯದಾಗಲಿ ನಿಜ ಒಂದು ಎಲ್ಲೋ ನಾವು ಅಂದ್ಕೊಳ್ತೀವಿ ನಾವು ಏನೋ ಮಾಡಿದ್ವಿ ಏನೋ ಅಷ್ಟು ಆಸ್ತಿ ಸಂಪಾದನೆ ಮಾಡಿದ್ವಿ ಇಷ್ಟು ದುರಹಂಕಾರದ ಬದುಕಿದ್ವಿ ನಾವು ಅಂತ ಅಂದ್ಕೊಳ್ತೀವಿ ಆದರೆ ಕೊನೆಗೆ ನಾವೆಲ್ಲರೂ ಮುಖ ಮಾಡುವಂಥದ್ದು ಅದ್ರ ಕಡೆ ಒಂದು ನಿರ್ಲಿಪ್ತತೆ ಏನೂ ಇಲ್ಲ ನಾವು ಬಂದಾಗ ಏನೂ ತಗೊಟ್ಕೊಂಡ್ಬರಲಿಲ್ಲ ನೀವು ಅದನ್ನು ನೋಡಿದ್ದೀರಿ ಹುಟ್ಟುವಾಗ ಮಗು ಬರೀ ಮೈನಲ್ಲಿ ಬಂದಿರುತ್ತೆ ಭೂಮಿಗೆ ಹೋಗಬೇಕಾದ್ರೂ ಕೂಡ ಒಂದು ಬಾಳೆ ಎಲೆ ಹೊದಿಸಿ ಕಳಿಸ್ತಾರೆ ಸೊ ಇಷ್ಟರ ನಡುವೆ ಈ ಜಂಜಾಟಗಳೆಲ್ಲ ಇದ್ದಾವಲ್ಲ ಈ ಆಸ್ತಿ ಮಾಡಬೇಕು ಹೆಸರು ಮಾಡಬೇಕು ಇದೆಲ್ಲದರ ಮಧ್ಯೆ ನಮಗೆ ಬೇಕಾಗಿರೋವಂಥದ್ದು ಒಂದು ಪುಟ್ಟ ಮನಸ್ಸು ಮಾನವೀಯತೆಯ ಮನಸ್ಸು ಮಾನವೀಯ ಹೃದಯ ಆ ಹೃದಯ ಸ್ಪರ್ಶಿ ಕೆಲಸವನ್ನು ನೀವು ಇದ್ದೀರಿ ಸೊ ಎಷ್ಟು ಅದಕ್ಕೆ ಎಷ್ಟು ಹಾರ ಎಷ್ಟು ಬೆಲೆ ಕಟ್ಟೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ಅವರಿಗೆ ಮನಸ್ಸಿನಿಂದ ಒಂದು ಕೃತಜ್ಞತೆ ಮತ್ತು ಅವರಿಗೆ ಬೇಕಾಗಿರುವಂತಹ ಆ ಸೌಲಭ್ಯವನ್ನು ಕಲ್ಪಿಸಿದ್ರೆ ಖಂಡಿತವಾಗಿಯೂ ಅವರ ಆ ಕೆಲಸಕ್ಕೆ ಮತ್ತಷ್ಟು ನಾವು ಗೌರವ ಕೊಟ್ಟಕ್ಕೆ ಸಾಧ್ಯ ಆಗುತ್ತೆ ಅಂತ ಅನಿಸುತ್ತೆ ಓಕೆ ಬಹಳ ಭಾವಕರಾದರೆ ನೀವು ತಂದೆ ವಿಚಾರ ಹೇಳ್ತಾ ಇದ್ದಾಗೆಸ್ಕೊಂಡ್ರೆ ಅನಿಸುತ್ತೆ ಸರ್ ಖಂಡಿತ ಖಂಡಿತ ತಂದೆಯೇ ಅಲ್ವಾ ಹೆಣ್ಣು ಮಕ್ಕಳಿಗೆ ತಂದೆ ಸ್ನೇಹಿತ ಇದ್ದ ಹಾಗೆ ಇನ್ನೊಂದು ಈ ಏನು ಹೇಳಬೇಕಂತ ಬಹ ಬಹಳ ನೊಂದ್ಕೊಳ್ಬೇಡಿ ಒಂದು ಈ ನವರಾತ್ರಿ ಸಂದರ್ಭದಲ್ಲಿ ಮತ್ತು ಹೆಣ್ಣು ಅಂತ ಬಂದ ಸಂದರ್ಭದಲ್ಲಿ ನಾವು ಹೆಣ್ಣನ್ನು ದುರ್ಗೆ ಅಂತ ಪೂಜಿಸ್ತೀವಿ ಶಕ್ತಿ ಅಂತ ಹೇಳ್ತೀವಿ ನೀವು ಇಬ್ಬರು ಕೂಡ ಅಂದರೆ ನಿಮ್ಮ ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿರೋರೆಲ್ಲರೂ ಕೂಡ ಶಕ್ತಿ ಸ್ವರೂಪರೆ ಹೆಣ್ಣು ಹೊರಗಡೆ ಬಂದು ಕೆಲಸ ಮಾಡ್ತಾಳೆ ಅಂದಾಗ ಬಹುಶಃ ಗೊತ್ತಿಲ್ಲ ನಿಮಗೆ ಆರಂಭದಲ್ಲಿ ಅಡೆ ಆಯಿತಾ ತಡೆ ಆಯಿತಾ ಗೊತ್ತಿಲ್ಲ ನೀವು ಕೂಡ ಸಾಕಷ್ಟು ಹೋರಾಟ ಮಾಡೇ ಬಂದಿರ್ತೀರಿ ನಾವು ಈ ಕೆಲಸಕ್ಕೆ ಬರಬೇಕಾದ್ರೆ ಅದನ್ನು ನಾವು ಹೊರಗಡೆ ಹೋಗಿ ದುಡಿತೀವಿ ಅಂತಂದಾಗ ಈಗ ಏನನ್ಸುತ್ತೆ ಒಂದು ಸಮಾಜದಲ್ಲಿ ಹೆಣ್ಣಿಗೆ ಏನು ಗೌರವ ಇದೆ ಅದನ್ನು ಸ್ವಾತಂತ್ರ್ಯ ಇದೆ ಅದನ್ನು ಸಂಪೂರ್ಣವಾಗಿದೆ ಅಂತ ನಿಮ್ಗೆ ಅನಿಸುತ್ತೆ ನೀವು ಹೊರಗಡೆ ಬಂದು ದುಡಿತಾ ಇದ್ದೀರಿ ಬಟ್ ನಿಮಗೂ ಕೂಡ ಕೆಲವು ಕಷ್ಟಗಳಾಗಿರಬಹುದು ಅಂತ ಅನಿಸುತ್ತೆ ಏನು ಹೇಳ್ಬೋದು ಹೆಣ್ಣಿಗೆ ಸಂಪೂರ್ಣ ಸ್ವಾತಂತ್ರ್ಯ ಸಿಕ್ಕಿದೆಯಾ ಸಿಕ್ಕಿಲ್ಲ ಅನ್ಕೊಂತೀನಿ ಹ್ಞೂ ಡೌಟ್ ಇದೆಯಾ ಅದ್ರ ಬಗ್ಗೆ ಓಕೆ ಕೋರ್ಸ್ ಓಕೆ ಯಾವ ರೀತಿ ಹಂಡ್ರೆಡ್ ಪರ್ಸೆಂಟ್ ಇಲ್ಲಪ್ಪ ಈಗ ಯಾ ಆದ್ರೆ ಏನು ಪ್ರಶ್ನೆನೂ ಮಾಡಲ್ಲ ಮನೇಲಿ ಎಷ್ಟೊತ್ತಿಗಾದರೂ ಬರಲಿ ಎಷ್ಟೊತ್ತಿಗಾದರೂ ಹೋಗ್ಲಿ ತಂದು ಹಾಕಲಿ ಇರಲೇ ಇರಲಿ ಅವ್ನೊಂದು ಪ್ರಶ್ನೆ ಮಾಡಲ್ಲ ಯಾಕೆಂದರೆ ಗಂಡು ಮಗ ಅಂತ ಅದು ಹೆಣ್ಣು ಮಗನ ಆ ರೀತಿ ಬೆಳೆಸೋದೋಗಿ ಸಾಧ್ಯ ಇದೆಯಾ ಆಗಿದೆಯಾ ನೀವು ಈಗ ನಾನು ಹೇಳ್ದೆ ಅಲ್ಲ ಕೊರೋನಾ ಬಂದಾಗ ತ್ರೀ ಮಂತ್ಸ್ ಹಾಸ್ಟೆಲ್ ಅಲ್ಲಿ ಇದೆ ಅಂತ ಹೇಳ್ದೆ ಅಲ್ಲ ತುಂಬಾ ಮಾಡಿದ್ರು ಮನೆಯಲ್ಲಿ ಹಾಸ್ಟೆಲ್ ಅಲ್ಲಿ ಇದ್ದು ಏನು ಸೇವೆ ಮಾಡೋಂತದ್ದು ಬಿಟ್ ಬಿಡು ಕೆಲಸ ಬಿಟ್ ಏನೇ ಆಫ್ ಕೋರ್ಸ್ ನಾನು ಲಕ್ಕಿಲಿ ನನಗೆ ನನ್ನ ಯಜಮಾರು ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಸೊ ಮನೆ ಬಿಟ್ಟು ಆಚೆ ಹೋಗ್ತೀನಿ ಒಂದ್ ತ್ರೀ ಮಂತ್ಸ್ ಇರ್ತೀನಿ ಅಂದಾಗ ಎಲ್ಲಾರ್ಗೂ ಒಂದು ಕ್ವೆಶ್ಚನ್ ಮಾರ್ಕ್ ಒಂದು ದಿನ ಬಿಡೋದಕ್ಕೆ ಬಹಳ ಕಷ್ಟ ಆಗುತ್ತೆ ನಾನು ಮೂರು ತಿಂಗಳು ಬಿಡೋದು ಅವಾಗ ನಾನು ಫೇಸ್ ಮಾಡಿದೀನಿ ಸ್ವಾತಂತ್ರ್ಯ ಅನ್ನೋದಿಲ್ಲ ನಾವು ಒಳ್ಳೆ ಕೆಲಸಕ್ಕೆ ಹೋಗ್ತಿರೋದು ಅದು ಅವ್ರಿಗೂ ಸಹ ಗೊತ್ತಿದೆ ಆದ್ರೂ ಅವರು ವೆಲ್ಲಿಂಗ್ ಇರಲಿಲ್ಲ ಓಕೆ ನಿಮಗೆ ಏನನ್ಸುತ್ತೆ ಅದ ಮಾಡ್ತಾರೆ ಅವ್ರು ಹೇಳ್ದಂಗೆ ನಮ್ಮ ಮನೇಲಿ ಬೇರೆ ಹೇಳಿದ್ರು ಬೇಡ ಬಿಟ್ಬಿಡು ಚಿಕ್ಕ ಮಗು ಇದೆ ಮೂರ್ ನಾಲ್ಕು ವರ್ಷದ ಮಗು ಸರ್ ಬೇಡ ಪಾಪನ್ ಬೇರೆ ಮನೇಲಿ ಬಿಟ್ ಬರ್ಬೇಕು ನಾನು ಆ ಟೈಮ್ ಈ ಟೈಮ್ ಅಲ್ಲಿ ಅದು ನಿಮ್ದು ಕಾಂಟ್ರಾಕ್ಟ್ ಏನ್ತಕ್ಕೆ ಬೇಡ ಮನೇಲಿ ಇರೋಣ ಬೇಡ ಈ ಟೈಮ್ ಅಲ್ಲಿ ಬೇರೆ ಟೈಮ್ ಅಲ್ಲಿ ಕಾಲಾದ್ರೆ ಹೋಗೋಣ ಬೇಡ ಅದೇ ಊರಲ್ಲಿ ಹೋಗ ಮಾರಿ ನಾ ಏನ್ತಕ್ ಮನೆಗ್ ತರ್ತೀಯಾ ಚಿಕ್ಕ ಮಗು ಇದೆ ನಾನು ಬೇರೆ ಮನೆಯಲ್ಲಿ ಮಗುನ್ ಬಿಟ್ಬಿಟ್ ಬರ್ತಿದೆ ಬೇಡ ನಾವ್ ದುಡಿಯೋದೇ ಸಾಕು ಅಂದ್ರೆ ನಿಮ್ಗೆ ಇಷ್ಟ ಆಯ್ತು ನಾನು ನಾನು ದುಡಿ ಅಂದ್ರೆ ದುಡ್ಡನ್ನು ತರಬೇಕು ಅನ್ನೋದಕ್ಕಿಂತ ನಾನು ದುಡಿಮೆ ಮಾಡಬೇಕು ಸ್ವಾವಲಂಬಿಯಾಗಿ ನಿಂತ್ಕೊಳ್ಬೇಕು ತನ್ನ ಕಾಲ ಮೇಲೆ ನಾನು ನಿಲ್ಬೇಕು ಮನೇಲಿ ಕೂತಿ ಏನ್ ಮಾಡ್ಬೇಕು ಅನ್ನೋ ಒಂದು ಅಭಿಪ್ರಾಯ ಇದ್ದೇ ಇರುತ್ತೆ ಪ್ರತಿಯೊಂದು ಹೆಣ್ಣಿಗೂ ಸೊ ನಿಮ್ಗೂ ಹಾಗೆ ಅನ್ನಿಸ್ತು ಅನ್ನಿಸ್ತು ಆಮೇಲೆ ಅವರು ಸರಿ ನಿಮ್ಮ ಮಾಡಿ ಅಂತ ಓಕೆ ಸಪೋರ್ಟ್ ಮಾಡಿದ್ರು ಓಕೆ ಅಲ್ಲಿ ಸ್ವಾತಂತ್ರ್ಯ ಸಿಕ್ಕಿದೆ ನಿಮಗೆ ನಿಮ್ಮಿಬ್ಬರಿಗೂ ಸಂಪೂರ್ಣ ಸ್ವಾತಂತ್ರ್ಯ ಸಿಕ್ಕಿದೆ ಸಿಕ್ಕಿದೆ ಈ ಸ್ವಾತಂತ್ರ್ಯ ಎಲ್ಲ ಹೆಣ್ಮಕ್ಳಿಗೂ ಸಿಗಲಿ ಸಿಗ್ಲಿ ಓಕೆ ಓ ಥ್ಯಾಂಕ್ ಯು ಇಬ್ಬರಿಗೂ ಆಶಾ ಅವರೇ ಹಾಗೇನೇ ವಿದ್ಯಾ ಅವರೇ ಇಬ್ಬರಿಗೂ ಕೂಡ ನವರಾತ್ರಿ ಹಬ್ಬದ ಮತ್ತು ಶುಭಾಶಯಗಳು ಮತ್ತೊಮ್ಮೆ ಮತ್ತು ದಸರಾ ವಿಭವಕ್ಕೆ ಬಂದಿದ್ದಕ್ಕೆ ನಿಮ್ಮಿಬ್ಬರಿಗೂ ಕೂಡ ಹಾರ್ದಿಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ನಿಮ್ಮ ಈ ಜೀವನ ನಿಮ್ಮ ಈ ಒಂದು ಸೇವಾ ಮನೋಭಾವನೆಯ ಜೀವನ ಹೀಗೆ ಮುಂದುವರಿತಾ ಇರಲಿ ನಿಮಗೆ ಇರುವಂತಹ ಒಂದು ಕಷ್ಟ ಕಾರ್ಪಣ್ಯಗಳು ಅಂದರೆ ಮುಂದೆ ನಿಮಗೆ ಏನು ಸೇವಾ ಅಭದ್ರತೆ ಇದೆ ಅದು ಮತ್ತಷ್ಟು ಗಟ್ಟಿಗೊಳ್ಳಲಿ ಆ ಭದ್ರತೆಯೊಂದಿಗೆ ಗಟ್ಟಿಗೊಳ್ಳಲಿ ಅಂತ ನಾನು ಕೂಡ ದೇವಿಯನ್ನು ಕೇಳ್ಕೊಳ್ತೀನಿ ಧನ್ಯವಾದ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ವೀಕ್ಷಕರೇ ನೋಡಿದ್ರಿ ಸೇವಾ ಮನೋಭಾವ ಸೇವೆಯೇ ಪರಮಧ್ಯೇಯ ಅಂತ ಅಂದುಕೊಂಡಿರುವಂತಹ ಇಬ್ಬರು ಶುಶ್ರೂಷಕಿಯರು ಅಮೋಗು ಟಿ ವಿ ಜೊತೆ ಈ ಕಾರ್ಯಕ್ರಮದಲ್ಲಿ ಮಾತು ಮಂಥನದಲ್ಲಿ ಭಾಗಿಯಾಗಿದ್ದರು ಮಾತನಾಡಿದರು ಅಂದರೆ ಇವರಂತೆಯೇ ಅನೇಕ ಸಾವಿರಾರು ಲಕ್ಷಾಂತರ ಮಂದಿ ಆ ಹೃದಯ ಸ್ಪರ್ಶಿ ಸೇವೆಯನ್ನು ಇದ್ದಾರೆ ಅವರಿಗೆ ಸರ್ಕಾರ ಕೊಡುವಂತಹ ಸಂಭಾವನೆಗಿಂತ ಅವರಿಗೆ ಒಂದು ಜೀವನ ಭದ್ರತೆಯ ಸಮಾಧಾನವನ್ನು ಕೊಟ್ಟರೆ ಖಂಡಿತವಾಗಿಯೂ ಅವರು ಮತ್ತಷ್ಟು ಸೇವೆಯನ್ನು ಮಾಡೋದಕ್ಕೆ ಉತ್ಸುಕರಾಗಿದ್ದಾರೆ ಇಂಥ ಏನೇ ಬರಲಿರಿ ಇಂತಹ ಏನೇ ಕೊರೋನಾ ರಾಕ್ಷಸರುಗಳು ಬರಲಿ ಅವೆಲ್ಲದನ್ನೂ ಮೆಟ್ಟಿ ನಿಂತು ನಮಗೋಸ್ಕರ ಆರೋಗ್ಯ ರಕ್ಷಣೆ ಮಾಡೋದಕ್ಕೆ ಅವರು ಟೊಂಕ ಕಟ್ಟಿ ನಿಲ್ತಾರೆ ಸೊ ಇಂಥವರು ನಿಜವಾಗಿಯೂ ನಮ್ಮ ವಾರಿಯರ್ಸ್ ರಿಯಲ್ ವಾರಿಯರ್ಸ್ ಅಂತ ಹೇಳ್ತಾ ಈ ಒಂದು ವಿಶೇಷ ಮಾತು ಮಂಥನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಅಮೋಕ್ ಟಿ ವಿ ಎಂದೆಂದಿಗೂ ನಿಮ್ಮೊಂದಿಗೆ